ಓಂ ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಗ್ರೀಕಮಲದ್ವಂದ್ವಂ ತಾಪತ್ರಯ ನಿವಾರಕಂ ಶಾಂತೇಕಪದದಂ ದೇವಂ ಸಿದ್ಧಾರೂಢಮಹಂ ಭಜೇ ಸಿದ್ಧಾರೂಢಮಹಂ ಭಜೇ. ಕರುಣರಸದ ಕೋಡಿ ಒರಿವ ಕಟಾಕ್ಷದ ಪರತತ್ವ ಅರುಪುವ ಆಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಇರಲಿ ಅಣ್ಣ ಮಾನಸರು. ಪರಾತ್ಪರ ಪರಶಿವನ ದಿವ್ಯ ಅವತಾರಿ ಅನಂತ ಲೀಲಾ ಪುರುಷ, ಕಲಿಯುಗದ ಕಾಮಧೇನು, ನಿಗಮಾಗಮ ನಿಖಿಳ ಶಾಸ್ತ್ರ ಪಾರಾವಾರ ಪಾರಂಗತ ವೇದಾಂತ ಸಿದ್ಧಾಂತ ಸಮನ್ವಯ ಸೂತ್ರಿ, ಸಕಲ ಮತೋದ್ಧಾರಕ ಜಗದೋದ್ಧಾರಕ ಜಗದ್ಗುರು, ಸರ್ವದೇವಮಯನಾದ ಸದ್ಗುರು ಸಿದ್ಧಾರೂಢ ಅಪ್ಪಂಗಳವರ ಪಾವನ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ದೀರ್ಘದಂಡವತ್ತು ಪ್ರಣಾಮಗಳನ್ನು ಸಮರ್ಪಣ ಮಾಡಿ. ಪರಮಪೂಜ್ಯರು, ಪ್ರಾತಸ್ಮರಣೀಯರು, ನಿರಾಭಾರಿ ದೇಶಿಕೋತ್ತಮ ಶ್ರೀಮತ್ ಪರಮಹಂಸ ಪಾವನ ಯೋಗೀಶ್ವರರಾದ ಶಿವಾದ್ವೈತ ಭೂಷಣ ವೇದಾಂತ ವಾಗೀಶ ಗೀತೋತ್ತಮ ವೇದಾಂತ ಆಚಾರ್ಯ, ಅನಂತ ಪಾವನ ಶ್ರೀ ಬಿರುದಾಂಕಿತ ಪೂಜ್ಯಪಾದ ಸದ್ಗುರು ಶಿವಕುಮಾರೇಶ್ವರ ಅಪ್ಪಂಗಳವರ ಅಡಿದಾವರೆಗಳಲ್ಲಿ ದಂಡವತ್ತ ಪ್ರಣಾಮಗಳನ್ನು ಸಮರ್ಪಣ ಮಾಡಿ. ದಯಾಮಯನು, ಕರುಣಾ ಸಾಗರನು, ಪರಮಪೂಜ್ಯ ಪಾವನಮೂರ್ತಿ ಸದ್ಗುರು ಸಚ್ಚಿದಾನಂದ ಅಪ್ಪಂಗಳವರ ದಿವ್ಯ ಶ್ರೀಪಾದಗಳನ್ನು ಹೃತ್ಪದ್ಮದಲ್ಲಿ ಮನವಾರೆ ಧ್ಯಾನಿಸಿ, ಆರೂಢ ಗುರು ಪರಂಪರೆಯ ಎಲ್ಲ ಮಹಾತ್ಮರ ಅಡಿದಾವರೆಗಳಲ್ಲಿ ಅನಂತ ಅನಂತ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ. ಅವರಿವರೆನ್ನದೇ ನಿಜವ ನರಿತು ನಿಜದಲ್ಲಿ ಬೆರೆತು ಲೋಕಪೂಜ್ಯರಾದ ಶರಣರು, ಸಂತರು, ಶಿವಯೋಗಿಗಳು, ಜಗತ್ತಿನ ಎಲ್ಲ ದಾರ್ಶನಿಕ ಮಹಾಪುರುಷರ ಶ್ರೀಪಾದಗಳಲ್ಲಿ ಶ್ರದ್ಧಾಭಕ್ತಿಯಿಂದ ನಮನಗಳನ್ನು ಆಚರಿಸಿ, ಸದ್ಗುರು ಸ್ವರೂಪರೆಯಾಗಿ ಶಿವಾನುಭವ ಪೀಠದಲ್ಲಿ ವಿರಾಜಮಾನರಾಗಿರುವ ಪರಮಪೂಜ್ಯ ಮಾತಾಜಿಯವರ ಶ್ರೀಪಾದಕ್ಕೆ ನಮನಗಳನ್ನಾಚರಿಸಿ, ಪರಮಪೂಜ್ಯರು ಪಾವನ ಮೂರ್ತಿಗಳಾಗಿರುವ ಓಂ ನಮ ಶಿವಾಯ ಸ್ವಾಮಿಗಳವರಲ್ಲಿ ನಮನಗಳನ್ನಾಚರಿಸಿ, ಮಂಗಲಮಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಪುಣ್ಯಾತ್ಮರೇ, ಪಾವನಾತ್ಮರೇ, ಧನ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣ ಶರಣಾರ್ಥಿಗಳು. ದಯಾಮಯನಾದ ಗುರುದೇವನ ದಿವ್ಯ ದಯೆಯಿಂದಲೂ, ಪರಾತ್ಪರ ಪರಶಿವನ ಅಪಾರ ಕರುಣೆಯಿಂದಲೂ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಗವದವತಾರಿ ಸದ್ಗುರು ಸಿದ್ಧಾರೂಢ ಭಗವಂತನ ಅತ್ಯಂತ ಪವಿತ್ರವೂ ಅನಂತ ಪುಣ್ಯ ಫಲಪ್ರದಾಯಿನಿಯು ಸಮಸ್ತ ಪಾಪ ಸಂವಾರಿಣಿಯೂ ಆದ ಕಥಾಮೃತವನ್ನು ನಾವು ಶ್ರವಣ ಮಾಡ್ತಾ ಇದ್ದೀವಿ. ಮನುಷ್ಯ ಜನ್ಮದ ಮೂಲ ಉದ್ದೇಶನೇ ಪರಮಾರ್ಥದ. ಮನುಷ್ಯನಾಗಿ ಹುಟ್ಟಿ ಪರಮಾರ್ಥ ಸಾಧಿಸಲಿಲ್ಲ ಅಂದ್ರೆ ಕೇವಲ ಪ್ರಪಂಚದ ವಿಷಯಗಳಿಗಾಗಿನೇ ಹಪಹಪಿಸಿ
ಪ್ರಪಂಚದ ವಿಷಯಕ್ಕೆ ಬಿಟ್ಟರೆ ಇನ್ನೇನದ ಅಂತ ತಿಳ್ಕೊಂಡು ವಿಷಯದ ಗುಲಾಮರಾಗಿ ಬದುಕುವ ಜೀವಿಗಳನ್ನ ನೋಡಿ ತ್ಯಾ ಮೂರ್ಖಾಚ ಮುಖಾವಲೋಕನ ಕರುಚನವೇ ಅಂತ ಬೈದರು ಸಮರ್ಥ ರಾಮದಾಸ್ ಸ್ವಾಮಿಗಳು. ಬಹಳ ಚಂದ ಹೇಳ್ತಾ ಹೇಳ್ತಾ, ಜೇನೆ ಪರಮಾರ್ಥ ಒಳಖಿಲ ತೇಣೆ ಜನ್ಮ ಸಾರ್ಥಕ ಕೇಲ. ಯಾರು ತಮ್ಮ ಬದುಕಿನೊಳಗ ಆತ್ಮ ಪರಮಾತ್ಮನನ್ನ ತಿಳಿಯುತ್ತಾರೆಯೋ, ಆತ್ಮನನ್ನ ಗುರ್ತೈಸುತ್ತಾರೆಯೋ. ಆತ್ಮ ಪರಮಾತ್ಮನನ್ನ ತಿಳಿಲಿಲ್ಲ ಅಂದ್ರೆ ಆ ಜನ್ಮಕ್ಕೆ ಯಾವ ಅರ್ಥನೂ ಇಲ್ಲ. ಅದರ ಸಲುವಾಗಿ ಅವರಂದ್ರು, ಜೇನೇ ಪರಮಾರ್ಥ ಒಳಖಿಲ ತೇಣೆ ಜನ್ಮ ಸಾರ್ಥಕ ಕೇಲ. ಅವ ಒಬ್ಬ ಜನ್ಮ ಸಾರ್ಥಕ ಮಾಡಿಕೊಂಡು ನೋಡು. ಮನುಷ್ಯ ಜನ್ಮದ ಉದ್ದೇಶ ಪೂರ್ಣ ಆಗದ ಯಾವಾಗ, ಪೂರ್ಣ ತೃಪ್ತಿ ಪೂರ್ಣ ಆನಂದ ಸಿಗುದು ಯಾವಾಗ ಅಂದ್ರೆ ಭಗವತ್ ಸಾಕ್ಷಾತ್ಕಾರ ಆದಾಗ, ಆತ್ಮ ಸಾಕ್ಷಾತ್ಕಾರ ಆದಾಗ. ನಮಗೆಲ್ಲ ಬೇಕು ಪರಮಾತ್ಮ ಒಬ್ಬ ಬಿಟ್ರ. ರೊಕ್ಕ ಬೇಕು, ರೂಪಾಯಿ ಬೇಕು, ಹೊಲ ಬೇಕು, ಮನಿ ಬೇಕು, ಬಂಗಾರ ಬೇಕು, ಬೆಳ್ಳಿ ಬೇಕು, ಹೆಂಡತಿ ಬೇಕು, ಮಕ್ಕಳು ಬೇಕು, ಪರಿವಾರ ಬೇಕು, ಎಲ್ಲ ಎಲ್ಲ ಪದವಿ ಬೇಕು, ಪ್ರತಿಷ್ಠೆ ಬೇಕು, ಕೀರ್ತಿ ಬೇಕು, ವಾರ್ತೆ ಬೇಕು, ಎಲ್ಲ ಬೇಕು. ಎಲ್ಲ ಅಂದ್ರೇನು, ಸಂಪೂರ್ಣ ಪ್ರಪಂಚನೇ ನಮಗ್ ಬೇಕು. ಪರಮಾತ್ಮನ ನೆನಪೇ ಇಲ್ಲ ಸಂಸಾರದಾಗ. ಏಟ್ ಆಕರ್ಷಣೆ ಇರ್ಬೇಕು ವಿಚಾರ ಮಾಡಿ. ಪರಮಾತ್ಮ ಒಳಗಾದಾನ, ಸಂಸಾರ ಹೊರಗದ. ವಾಸ್ತವಿಕ ವಿಚಾರ ಮಾಡಿ ನೋಡಿದ್ರ ಪರಮಾತ್ಮ ಎಲ್ಲಿ ಅದಾನ ಅಂದ್ರ ಅಂತರಂಗದೊಳಗ, ನಮ್ಮೊಳಗೆ ಪರಮಾತ್ಮ ಅದಾನ. ಮನದೋಳು ಶಿವತಾನು ಮನೆ ಮಾಡಿಕೊಂಡಿಹ, ಪರಮಾತ್ಮ ಎಲ್ಲಿ ಅದಾನ? ಅಂತರಂಗದ ವಾಸಿ ಪರಮಾತ್ಮ ಅದಾನ. ನಮಗ್ ಬಿಟ್ಟು ಪರಮಾತ್ಮ ಗಿರಾಕ್ ಬರಂಗಿಲ್ಲ. ನಮಗ್ ಬಿಟ್ಟ ಅಂದ್ರ ನಾವಾಗಿ ಉಳಿಯಂಗಿಲ್ಲ. ನಮ್ಮ ಅಸ್ತಿತ್ವ ಯಾರ ಮೇಲದ ಅಂದ್ರ ಪರಮಾತ್ಮನ ಮೇಲದ. ಚೈತನ್ಯ ರೂಪನಾಗಿರುವ ಪರಮಾತ್ಮ ಒಳಗಾದಾನ ಅಂತ ತಿಳ್ಕೊಂಡು ನಾವು ನಾವಾಗಿ ಜಗತ್ತಿನೊಳಗೆ ಮೆರ್ಯಾಕ ಪ್ರಾರಂಭ ಮಾಡಿದೇವಿ. ಚೈತನ್ಯ ರೂಪನಾದ ಪರಮಾತ್ಮ ಒಳಗಿಂದು ಒಂದು ವೇಳೆ ಬಾಜು ಸರ್ದ ಅಂದ್ರ ನಮಗೆಲ್ಲ ಅಸ್ತಿತ್ವ ಅದ. ಭಗವಂತನ ಮ್ಯಾಲ, ಚೇತನದ ಮ್ಯಾಲ ಈ ಶರೀರ ವ್ಯವಹಾರ ನಡೆದ. ಪರಮಾತ್ಮ ಒಳಗಾದಾನ, ವಿಷಯ ಹೊರಗಾದ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಬಂಗಾರು ಬೆಳ್ಳಿ ಮುತ್ತು ರತ್ನ ವಜ್ರ ವೈಡೂರ್ಯ ಎಲ್ಲ ನಮಗ್ ಬಿಟ್ಟು ಹೊರಗಾದಾವ. ಅವು ನಮಗ್ ಬಿಟ್ಟು ದೂರ ಆದಾವ. ಪರಮಾತ್ಮ ನಮ್ ಒಳಗಾದನು, ಒಳಗಾದನು. ನಮಗ ಅತಿ ಸಮೀಪ ಯಾರು ಅಂದ್ರ ಹೆಣತಿ ಅಲ್ಲ, ಗಂಡಗೆ ಹೆಣತಿ ಅತಿ ಸಮೀಪ ಅಲ್ಲ, ಹೆಣತಿಗೆ ಗಂಡ ಅತಿ ಸಮೀಪ ಅಲ್ಲ, ತಂದಿಗೆ ಮಗ ಅತಿ ಸಮೀಪ ಅಲ್ಲ, ಮಗನಿಗೆ ತಂದಿ ಅತಿ ಸಮೀಪ ಅಲ್ಲ. ಎಲ್ಲಕ್ಕಿಂತ ಅತಿ ಅತಿ ಸಮೀಪ ನಮಗಂದ್ರೆ ಪರಮಾತ್ಮ. ಅತಿ ಸಮೀಪ, ಅತಿ ಸಮೀಪ ಪರಮಾತ್ಮ ನಮಗ್. ಒಳಗೆ ಆದಾನ, ಒಳಗೆ ಆದಾನ. ಬಸವಣ್ಣನವರು ಅಂದಿಲ್ಲ, ಕಾಲೆ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ. ತುಕಾರಾಮರಂದ್ರು, ಕಾಯಿ ಪಂಡರಿ ಆತ್ಮ ವಿಠಲ. ಪರಮಾತ್ಮ ಒಳಗಾದಾನ, ವಿಷಯ ಹೊರಗದ. ಒಳಗಿನ ಪರಮಾತ್ಮನಿಗೆ ತಿಳ್ಕೊಳ್ಳಿಕ್ ತಯಾರಿಲ್ಲ. ಒಳಗಿಂದ ವಿಷಯದ ಬೆನ್ನ ಹತ್ತಿದೆವು. ಒಳಗಿನ ಪರಮಾತ್ಮಗ್ ಬಿಟ್ಕೊಟ್ಟೆವು. ಯಾವುದು ನಮಗ ಅತಿ ಸಮೀಪದ? ಅನಾಯಾಸವಾಗಿ ಪ್ರಾಪ್ತದ ಅದು. ಅದು ಪಡೆಯುವ ಸಲುವಾಗಿ ಪ್ರಯತ್ನ ಮಾಡೋ ಜರುತ್ತಿಲ್ಲ. ಪರಮಾತ್ಮನಿಗೆ ಮರೆತಿದ್ದೇವಿ, ವಿಷಯಕ್ಕೆ ನೋಡಿದೇವಿ. ವಿಷಯದೊಳಗಿಂತ ಆಕರ್ಷಣೆ ಅದ. ಎಲ್ಲವೂ ನನಗೆ ಬೇಕು, ಎಲ್ಲವೂ ನನಗೆ ಬೇಕಂತ ಪ್ರಪಂಚದ ವಿಷಯಗಳ ಬೆನ್ನತ್ತಿ ಪರಮಾತ್ಮನಿಗೆ ಸಂಪೂರ್ಣ ಮರೆತಿದ್ದೇವು. ಮಹಾನುಭಾವ ಹಾಡಿದ, ಕಾಣರಲ್ಲ ಶಿವನ ಕಾಣರಲ್ಲ, ತನಗ ಬಿಟ್ಟರ ದೇವ್ರ ದೂರಿಲ್ಲ. ಹಳ್ಳ್ಯಾಗ ಒಂದು ಮಾತಾಡ್ತಾರ, ತನ್ನ ಬಿಟ್ಟ ದೇವ್ರಿಲ್ಲ, ಮಣ್ಣು ಬಿಟ್ಟ ಮಡಕಿ ಇಲ್ಲ, ಮಣ್ಣಿಗೆ ಬಿಟ್ಟ ಗಡಿಗೆ ಇಲ್ಲ. ಮಣ್ಣಿಗೆ ಬಿಟ್ಟ ಗಡಿಗೆ ಎಲ್ಲಿ ಅದರಿ? ಮಣ್ಣು ತೆಕ್ಕೋರಿ, ಗಡಿಗೆ ಎಲ್ಲಿ ಉಳಿತದ? ಗಡಿಗೆ ಅಂದ್ರ ಮಣ್ಣು, ಮಣ್ಣು ಅಂದ್ರೆ ಗಡಿಗೆ. ನೀ ಅಂದ್ರೆ ಪರಮಾತ್ಮ, ಪರಮಾತ್ಮ ಅಂದ್ರೆ ನೀನು. ನಿನಗ ಪರಮಾತ್ಮಗ ಬ್ಯಾರೆ ಮಾಡಕ್ಕೆ ಯಾರಿಗೂ ಬರಂಗಿಲ್ಲ. ಯಾವಾಗ ಬರ್ತದ ಅಂದ್ರೆ ಮಣ್ಣಿಗೆ ಗಡಿಗೆಗೆ ಬ್ಯಾರೆ ಮಾಡ್ಲಕ್ ಬಂತಂದ್ರೆ ನಿನಗ ಪರಮಾತ್ಮಗ ಬ್ಯಾರೆ ಮಾಡ್ಲಕ್ ಬರ್ತದ. ಇದು ನಿನಗ್ ತಿಳಿದಿಲ್ಲ. ಖುದ್ ತೋ ಖುದಾ ಹೈ ಖುದಾ ಕಬ ಜುದಾ ಹೈ ಏ ರಾಜ ನಹಿ ಸಮಜೆ ತೋ ವೋ ಗದಾ ಹೈ ಎಂಬ. ಮಣ್ಣಿಗೆ ಗಡಿಗೆಗೆ ಬ್ಯಾರೆ ಬ್ಯಾರೆ ಮಾಡ್ಲಕ್ ಬರ್ತಿತ್ತಂದ್ರ, ಮಣ್ಣಿಗೆ ಗಡಿಗೆಗೆ ಚಂದ ತಿಳಿ ಕೇಳತ್ತೀರಿ, ಮಣ್ಣಿಗೆ ಗಡಿಗೆಗೆ
ಬಹಳ ಶಾಣ್ಯರಿದ್ದಿರ್ಬೇಕು ನೀವು, ಎಂ ಎ ಓದಿರಬೇಕು, ಡಾಕ್ಟರೇಟ್ ಆಗಿರ್ಬೇಕು, ಪಿ ಎಚ್ ಡಿ ಮಾಡಿರ್ಬೇಕು, ಬೆಕ್ಕಾಗಿದ್ದು ಮಾಡಿರ್ಬೇಕು. ಮಣ್ಣಿಗೆ ಗಡಿಗೆಗೆ ಬ್ಯಾರೆ ಬ್ಯಾರೆ ಮಾಡ್ಲಕ್ಕೆ ಎಂದು ಬರ್ತದ ನೋಡು, ನಿನಗ ಪರಮಾತ್ಮನಿಗೆ ಬ್ಯಾರೆ ಬ್ಯಾರೆ ಮಾಡ್ಲಕ್ಕ ಆಗೋತು ಬರ್ತದ. ಮಣ್ಣಿಗೆ ಗಡಿಗೆಗೆ ಬ್ಯಾರೆ ಮಾಡೋರು ಯಾರ್ರಿ ಜಗತ್ತಿನೊಳಗ? ಮಣ್ಣು ಅಂದ್ರ ಗಡಿಗೆ ಅದ, ಗಡಿಗೆ ಅಂದ್ರ ಮಣ್ಣದ, ಮಣ್ಣೇ ಗಡಿಗೆ ಅದ. ಹಂಗ ಪರಮಾತ್ಮನೇ ನೀತಿ. ಇದು ಯಾರು ಹೇಳು ಮಾತಲ್ಲ, ಸ್ವತಃ ವೇದ ಭಗವತಿ ಹೇಳ್ತದ. ತ್ವಮೇವ ತ್ವಮ್ ಏವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ, ನೀನೇ ಪರಮಾತ್ಮ. ತತ್ವಮಸಿ ತತ್ವಮಸಿ, ನೀನೇ ಪರಮಾತ್ಮ. ಸಾವಿರ ಮಂದಿ ಸಾವಿರ ಹೇಳಲ್ರಿ, ಯಾಕೆ ನೀವು ಒಪ್ಪಬೇಕಲ್ಲ ಆ ಮಾತಿಗೆ? ಜಗತ್ತು ನಿನಗೆ ಬೇಕಾಗ್ಯದ, ಪರಮಾತ್ಮ ಎಲ್ಲಿ ಬೇಕಾಗ್ಯನ? ಆತ್ಮ ಸಾಕ್ಷಾತ್ಕಾರ ಎಲ್ಲಿ ಬೇಕಾಗ್ಯದ? ಕೋಯಿ ಆಯೆ ಪೈಸಾ ಪೂಜೆ, ಕೋಯಿ ಆಯೆ ಪತ್ನಿ ಪೂಜೆ, ದೇವನ ಕೋಯಿ ಪೂಜೆ ಜಿ ಅಂತ ಕಬೀರ್ ಹೇಳುವಾಗ, ಒಳಗೆ ಪರಮಾತ್ಮಾದನ ಪರಮಾತ್ಮನ ಜರೂರಿ ನಮಗೆ ಬೇಕಾಗಿಲ್ಲ. ಪ್ರಪಂಚದ ವಿಷಯಕ್ಕಾಗಿ ಹಗಲು ರಾತ್ರಿ, ಹಗಲು ನಾಲ್ಕು ಜಾವ ಅಸನಕ್ಕೆ ಕುದಿವರು, ಇರುಳು ನಾಲ್ಕು ಜಾವ ವ್ಯಸನಕ್ಕೆ ಕುದಿವರು. ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ತಮ್ಮೊಳಗಿರುವ ಮಹಾಘನವನರಿಯರು ಚನ್ನಮಲ್ಲಿಕಾರ್ಜುನ. ಅಕ್ಕ ಮಹಾದೇವಿಗೆ ದೊಡ್ಡ ಆಶ್ಚರ್ಯ ಆಯ್ತು, ನಮ್ಮ ಹಣೆಬರ ಹ್ಯಾಂಗಾಗ್ಯದ ಅಂದ್ರ, ಪರಮಾತ್ಮನೊಳಗೆ ನಾವಿದ್ದು. ಲಿಂಗ ಮಧ್ಯೆ ಜಗತ್ ಸರ್ವಂ, ಸರ್ವಂ ಲಿಂಗಮಯಂ ಜಗತ್, ಲಿಂಗ ಬಾಹ್ಯಾತ್ ಪರಂ ನಾಸ್ತಿ ತಸ್ಮಾತ್ ಲಿಂಗಮಹಂ ಸದಾ ಅಂತ ಆಗಮಗಳು ಘಂಟಾಘೋಷವಾಗಿ ಹೇಳುವಾಗ, ಪರಮಾತ್ಮನೊಳಗರ ನಾವನ್ರಿ, ನಮ್ಮೊಳಗರ ಪರಮಾತ್ಮ. ಪರಮಾತ್ಮನೊಳಗರ ನಾವಿದ್ದೇವನ್ರಿ, ಲಿಂಗ ಮಧ್ಯೆ ಜಗತ್ ಸರ್ವಂ ಅಂತಾರ. ಅದು ಅದು ವಾಕ್ಯನೇ ಹಂಗೆ ಅದ, ಆ ಪ್ರಮಾಣನೇ ಹಂಗೆ ಅದ. ಲಿಂಗ ಲಿಂಗದ ಒಳಗೆ ಜಗತ್ತದ ಅಂದಾಗ ನಾವು ಪರಮಾತ್ಮನ ಒಳಗಿದ್ದೇವೆ ಅಂದಂಗಾಯ್ತು. ಚತುರ್ದಶ ಭುವನ ಬ್ರಹ್ಮಾಂಡಗಳು ಪರಮಾತ್ಮನ ಹೊಟ್ಟಿಯೊಳಗಾದ, ಪರಮಾತ್ಮನ ಉದರದೊಳಗಾದ. ಅದ್ರ ಸಲುವಾಗಿ ಏನು ಹೇಳ್ತಾ ಇದ್ದಾನ, ಲಿಂಗದ ಒಳಗೆ ಜಗತ್ತದ ಅನ್ರಿ, ಅಥವಾ ಜಗತ್ತಿನ ತುಂಬ ಲಿಂಗ ಅದ ಅನ್ರಿ. ಅವೆ ಅಂದಕ್ಕ ಬ್ಯಾರೆ ಮಾಡಕ್ ಬರಂಗಿಲ್ಲ, ಯಾರಿಗೂ ಬ್ಯಾರೆ ಮಾಡಕ್ ಬರಂಗಿಲ್ಲ. ಅದರ ಸಲುವಾಗಿ ಲಿಂಗ ಬಾಹ್ಯಾತ್ ಪರಮನಾಸ್ತಿ, ಪರಮಾತ್ಮನಿಗೆ ಬಿಟ್ಟು ಹೊರಗೇನೂನೇ ಇಲ್ಲ, ಹೊರಗೆ ಇರಕ್ ಬರಂಗೂ ಇಲ್ಲ. ಅದು ಪೂರ್ಣ ವಸ್ತು ಅದ, ಅದಕ್ಕೆ ಬಿಟ್ಟು ಹೊರಗೆ ಹಂಗೆ ಏನಾರ ಇರಕ್ ಬರ್ತದ? ಅದ್ರ ಸಲುವಾಗಿ ಬಹಳ ಚಂದ ಹೇಳಿದ್ರು, ಪರಮಾತ್ಮನಿಗೆ ಬಿಟ್ಟು ನಿನ್ನ ಅಸ್ತಿತ್ವನೇ ಇಲ್ಲ. ನೀ ಅಂದ್ರ ಪರಮಾತ್ಮ, ಪರಮಾತ್ಮ ಅಂದ್ರ ನೀನು, ನಿನಗ ಪರಮಾತ್ಮನಿಗೆ ಯಾರಿಂದನೂ ಯಾವ ಕಾಲಕ್ಕೂ ಬ್ಯಾರೆ ಮಾಡಕ್ ಬರಂಗಿಲ್ಲ. ಬ್ಯಾರೆ ಮಾಡೋರು ಜಗತ್ತಿನೊಳಗೆ ಯಾರೂ ಇಲ್ಲ. ಆದ್ರೂ ನಿನ್ನ ಕಲ್ಪನಾ ತಪ್ಪಾಗ್ಯದ, ಪರಮಾತ್ಮ ಬ್ಯಾರೆ ನಾ ಬ್ಯಾರೆ. ಅದರಾಗೆ ಉಳಿದು ಇದ್ದಲ್ಲಿ ಅದರಾಗೆ ಭಾರಿ ಚಂದ, ಭಾರಿ ಚಂದ ಇದ್ದಲ್ಲಿ ಪರಮಾತ್ಮನೊಳಗ ಅಂತೇನು ದೇವರಲ್ಲೇನ? ಎಂಥ ಆಶ್ಚರ್ಯ ಇದ್ದಲ್ಲಿ. ಏನ್ ಹೇಳ್ತದ ಶಾಸ್ತ್ರ? ಲಿಂಗ ಮಧ್ಯೆ ಜಗತ್ ಸರ್ವ, ಇದ್ದಲ್ಲಿ ಭಗವಂತನೊಳಗೆ, ಭಗವಂತನ ಒಳಗೆ ಇದ್ದು ಪರಮಾತ್ಮ ಎಲ್ಲೇನ ಯಾರು ನೋಡ್ಯಾರ ಅಂತ. ಗುಡಿಗೆ ಹೋಗೋರೆಲ್ಲ ನೋಡ್ತಾರೇನು ಅಂತ, ಪೂಜಾ ಮಾಡೋರಿಗೆಲ್ಲ ಕಾಣಿಸೇನೇನು ಅಂತ. ಹಣ ಇದ್ದಲ್ಲಿ ಪರಮಾತ್ಮನೊಳಗೆ. ಬಹಳ ಚಂದ ಒಂದು ಮಾತು ಹೇಳಿದ್ರು ಅಕ್ಕ ಮಹಾದೇವಿ ತಾಯಿ, ಎಷ್ಟು ಅದ್ಭುತ ಮಾತು ಹೇಳ್ತಾ ಇದ್ದಾಳೆ. ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ, ಭಾರಿ ಉದಾಹರಣೆ ಇಷ್ಟು ಜಬರ್ದಸ್ತ್ ಕೊಟ್ಟರು. ಯಾವುದೋ ಊರಾಗ ಒಬ್ಬ ಅಗಸರ ಮನುಷ್ಯ, ದಸರಾ ಹಬ್ಬದ ಎಲ್ಲರ ಮನೆಯೆಲ್ಲ ಸ್ವಚ್ಛ ಮಾಡ್ಯಾರ, ಸಾರಿಸಿ ಸಾರಣಿ ಅದೆಲ್ಲ ಹಾಕಿ, ಇನ್ನು ಬಟ್ಟೆ ಮಡಿ ಮಾಡ್ಬೇಕಲ್ಲ, ಘಟಸ್ಥಾಪನ ಮಾಡುದದ ಮುಂದ. ಚಿಂದಿಗೆ ಒಂದಿ ಎಲ್ಲ, ಸಂಧಿಗೆ ಒಂದಿ ಎಲ್ಲ ಸಾರ್ಸ್ಯಾರ, ಚಿಂದಿಗೆ ಒಂದಿ ಎಲ್ಲ ಸ್ವಚ್ಛ ಮಾಡ್ಬೇಕೀಗ. ಆಗಸರ ಮನುಷ್ಯ ಎಲ್ಲರೂ ಅವನಿಗೆ ಹೇಳೋರು, ನಮ್ ಬಟ್ಟಿ ಮಡಿ ಮಾಡ್ಕೊಂಡು ಬಾ, ನಮ್ ಬಟ್ಟಿ ಮಡಿ ಮಾಡ್ಕೊಂಡು ಬಾ. ಊರ್ ಮ್ಯಾಲ ಒಂದ್ ಎರಡು, ಊರ್ ಮ್ಯಾಲ ಒಂದ್ ಎರಡು ಫರ್ಲಾಂಗ್ ಮೇಲೆ, ಅಲ್ಲೇನಪ್ಪ ಅಂದ್ರ ಹಳ್ಳ ಹರಿತಾನ, ಬಟ್ಟೆ ತಗೊಂಡು ಹೋಗ್ತಾನ, ಕತ್ತಿ ಮೇಲೆ ಹೇರ್ಕೊಂಡು ಬಟ್ಟೆ ಒಯ್ತಾನ, ಅಲ್ಲಿ ಹೋಗಿ ಬಟ್ಟೆ ತೊಳಿತಾನೆ, ಎಲ್ಲಿ ನೀರಾಗೆ ನಿಂತಾನ. ನೀರ್ ಎಲ್ಲಿ ತನ ಅವ ಅಂದ್ರ ಟೊಂಕಿನ ತನ ನೀರವ. ಎಲ್ಲಿ ನಿಂತಾನ? ನೀರಾಗ ನಿಂತಾನ, ನೀರೇಸವ, ಟೊಂಕಿನ ತನ ಅವ, ನಿರಂತರ ಹರಿಲತಾವ. ಅಂತ ನೀರಾಗ ನಿಂತು ನೀರಾಗ ಕೈ ಎದ್ದಿ ಬಟ್ಟೆ ಸ್ವಚ್ಛ ಮಾಡ್ತಾನ, ನೀರಾಗ ಎದ್ದೆದ್ದಿ ಸೆಳಿತಾನ, ಟೊಂಕಿನ ತನ ನೀರಾಗ ನಿಂತಾನ, ಮುಂಜಾನೆ ಹಿಡಿದು ಸಾಯಂಕಾಲ ತನ ಕೈ ಆರಿಲ್ಲ, ಪುರ್ಸತ್ತಿಲ್ಲ. ನೀರಾಗ ಕೈ ಹಾಕ್ತಾನ, ಮ್ಯಾಲ್ ತರ್ತಾನ, ಬಡಿತಾನ, ಹಿಂಡತಾನ, ತಿಕ್ತಾನ, ಒಣಕ್ತಾನ, ನೀರಾಗೆ ಅದನ್ನ. ಸಾಯಂಕಾಲ ತನ ಬಟ್ಟೆ ಒಗದಾನ, ಸಾಯಂಕಾಲ ಸತ್ತನಂತ. ಸತ್ತ ಸಮಯದೊಳಗೆ ಅವನು ಶರೀರ ಒಯ್ದು ಛೇದ ಮಾಡಿದ್ರು, ಪೋಸ್ಟ್ ಮಾರ್ಟಮ್ ಮಾಡಿದ್ರು. ಏನ್ ವಿಷ ಕೊಂಡಾನೋ ಏನ್ ಮಾಡ್ಯಾನೋ, ಹ್ಯಾಂಗ ಸತ್ತ, ಅಚಾನಕ್ ಏನಾಯ್ತು? ಶರೀರ ಛೇದ ಮಾಡಿ ನೋಡಿದ್ರ
ನಿರ್ಣಯ ಎದಕ್ಕೆ ಬಂದವರು ಅಂದ್ರ ಅಗಸ ಯಾಕೆ ಸತ್ತಾನ ಅಂದ್ರ ಶರೀರದೊಳಗ ನೀರಿಲ್ದಕ್ಕ ನೀಡಿಸಿ ಸತ್ತಾನ ಅಂತ ರಿಪೋರ್ಟ್ ಬಂತು. ಹೆಂಗ್ ಸತ್ತನಂತ್ರಿ? ನೀಡಿಸಿ ಸತ್ತನಂತ. ಅಕ್ಕಮಾದೇವಿ ತಾಯಿ ಬರೀತಾಳಿದು ಈ ಮಾತು. ಹ್ಯಾಂಗ ಸತ್ತ ಅಂದ್ರ ನೀಡಿಸಿ 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 ಸತ್ತನಂತ. ನಗು ಬರಲ್ರಿ ಈ ಮಾತು ಕೇಳಿ. ನೀರಿನ ಸಲಕಮ ಎಲ್ಲಿಗರ ಹೋಗದದ ನೀರು, ನೀರಾಗೇ ನಿಂತಾನ ನೀರಳಿಸಿ ಸತ್ತನಂತ. ಹಾಂಗ ಬ್ರಹ್ಮದೊಳಗೆ ಇದ್ದೇವಿ, ಪರಮಾತ್ಮನೊಳಗೆ ಇದ್ದೇವಿ. ಪೂರ್ಣಮದ ಪೂರ್ಣಮಿದಂ ಪೂರ್ಣ ಪೂರ್ಣಮುದಚ್ಚತೆ ಪೂರ್ಣಶ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಹೇಳ್ತದೆ ಶಾಸ್ತ್ರ. ಈಶಾವಾಶೋಪನಿಷತ್ ಪ್ರಥಮ ಮಂತ್ರ, ಈಶಾವಾಶ್ರಮಿದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ ಜಗತ್ ತೇನ ತೆಕ್ತೇನ ಭುಂಜಿತ ಮಾಕೃದ ಕಶಸ್ವಿಧನಂ ಅಂತ ಈಶಾವಾಶೋಪನಿಷತ್ತ ಹೇಳುವಾಗ ನಾವಿದ್ದೇವೆಲ್ಲಿ? ಪರಮಾತ್ಮನೊಳಗೆ. ಪರಮಾತ್ಮನೊಳಗೆ ಹ್ಯಾಂಗ ಕೂಸು ಅವನು ಉಡಿಯಾಗಿರ್ತದಲ್ಲ, ಅವನ ಹೊಟ್ಟೆ ಬಹಳ ಚಂದ ಶರಣರು ಈಟು ಮಜಾ ಒಂದು ಮಾತು ಬರೆದರು ಬಹಳ ಆಶ್ಚರ್ಯ ಅನ್ನಿಸ್ತದ. ತಾಯಿಯ ಗರ್ಭದ ಶಿಶು ತಾಯಿಯ ಕುರುಹನರಿಯದು. ತಾಯಿ ಶಿಶುವಿನ ಕುರುಹನರಿಯಳು. ಭಾರಿ ಭಾರಿ ಮಜಾ ಹೇಳಿದ್ರು. ಕೂಸದೆಯಲ್ಲಿ ಅವನ ಹೊಟ್ಟೆಗ ತೊಟ್ಲಾಗಂದಿಲ್ಲ ಅವರು. ಕೂಸದೆಯಲ್ಲಿ ಅವನ ಹೊಟ್ಟೆಗ, ಅವನ ಹೊಟ್ಟೆಗ ಕೂಸದ ಕೂಸಿಗೆ ಅವು ಹಿಂಗೆ ಹಾಳ ಅಂತ ಗೊತ್ತಿಲ್ಲ. ಅದೆಯಲ್ಲಿ ಮಾತು ತಿಳಿಯಲತ್ತದ ಪಕ್ಕ. ತಾಯಿಯ ಗರ್ಭದ ಶಿಶು ತಾಯಿಯ ಕುರುಹನರಿಯದು. ಭಾರಿ ಬರೆದರು ಶರಣ್ರಿ ಮಾತು. ಅದ ಎಲ್ಲಿ ಅವನು ಹೊಟ್ಟೆ ಆಗ ಅವಾಗ ನೋಡಿದನು ಅವು ಅವು ಅವನು ಕುರುಹು ಗೊತ್ತಿಲ್ಲ. ಅದಕ್ಕೆ ನಮ್ಮ ಅವು ಹಿಂಗಳ ಹಂಗಳ ಅಂತ ಅದು ಗೊತ್ತಿಲ್ಲ. ಅದ ಎಲ್ಲಿ ಅವನು ಹೊಟ್ಟೆಗೆ? ತಾಯಿದು ಕೂಸಿ ಕೂಸು ತಾಯಿಗೆ ತಾಯಿ ತಾಯಿಯನ್ನರಿಯದು ತಾಯಿ ಕೂಶಂಗದ ಅಂತ ಗೊತ್ತಿಲ್ಲ. ಬಹಳ ಚಂದ ಹೇಳಿದ್ರು ಅವ್ರು. ಅದಕ್ಕೆ ಇಲ್ಲಿ ಒಂದು ಮಾತು ನಾವು ಲಕ್ಷಿಸಬೇಕಾಗಿದ್ದು, ತಾಯಿ ಹೊಟ್ಟೆಯಾಗಿದ್ದಿದ ಕೂಸು ತಾಯಿಗೆ ಬಿಟ್ಟಿರಾಕ ಬರಂಗಿಲ್ಲ. ಹೊರಗೆ ಬಂತಂದ್ರೆ ಬಿಟ್ಟಿರಾಕ ಬರ್ತಾವ. ತೊಟ್ಲಗರ ಇರ್ತದ, ಎಲ್ಲರ ಇರ್ತದ, ಎತ್ತರ ಇರ್ತದ, ಅವು ಬಿಟ್ಟುಬಿಟ್ಟು ಎಲ್ಲರ ಹೋಗ್ತಾಳ. ಅದ ಎಲ್ಲಿ ಹೊಟ್ಟೆಗೆ ಕೂಸು? ಹಂಗ ನಾವ್ ಎಲ್ಲಿದ್ದೇವಿ ಅಂದ್ರೆ ಪರಮಾತ್ಮನೊಳಗೆ ಇದ್ದೇವಿ. ಪರಮಾತ್ಮ ಎಲ್ಲೇನ ಅಂತೇವಿ? ನಮ್ಮ ಹಣೆಬರ ಹ್ಯಾಂಗಾಗ್ಯದ ಅಂದ್ರೆ ಅಕ್ಕ ಮಹಾದೇವಿ ತಾಯಿ ಸ್ಪಷ್ಟ ಹೇಳಿದ್ಲು, ಅಗಸ ನೀರೊಳಗಿರ್ದು ಬಾಯಾರಿ ಸತ್ತಂತೆ. ಮುಂದ ಮಾತು ಬರೀತಾದಳ, ತಮ್ಮೊಳಗಿರುವ ಮಹಾಘನವನರಿಯರು. ಮಹಾಘನ ಅಂದ್ರೆ ಪರಮಾತ್ಮ. ತಮ್ಮ ಒಳಗೇ ಪರಮಾತ್ಮ ಅದಾನ. ತಮ್ಮ ಒಳಗೆ ಪರಮಾತ್ಮನಿಗೆ ಇಟ್ಕೊಂಡು ಕಾಶಿರಾಮೇಶ್ವರ ಭದ್ರಿ ಕೇದಾರ ತಿರುಗ್ತಾರ. ಇವ್ರಿಗೆ ಏನನ್ನಬೇಕು ಅಂದ್ಲು. ಚೈತನ್ಯ ರೂಪನಾಗಿ ಪರಮಾತ್ಮ ಒಳಗೆ ಅದನ್ನ ಗೀತೆಯಲ್ಲಿ ಭಗವಂತ ಹೇಳಿದ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿ ನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತಂ ಪಚಾಮ್ಯನ್ನಂ ಚತುರ್ವಿಧಂ ಅಂತ ಗೀತೆಯಲ್ಲಿ ಭಗವಂತ ಹೇಳ್ತಾ ಹೇಳ್ತಾ, ವೈಶ್ವಾನರ ರೂಪದಿಂದ ಪ್ರತಿಯೊಂದು ಶರೀರದಾಗ ನಾನೇ ಇದ್ದ. ನನ್ನ ಅಂಶನೇ ಜೀವಿಗಳಾದವು. ಮಮೈ ವಂಶೋ ಜೀವಲೋಕೆ ಜೀವಭೂತ ಸನಾತನ. ಭಗವದ್ಗೀತೆ 15ನೇ ಅಧ್ಯಾಯದೊಳಗೆ ಪರಮಾತ್ಮ ಹೇಳಿದ, ಇವು ಯಾವ ನನಗೆ ಬಿಟ್ಟಿಲ್ಲ, ನನ್ನ ಅಂಶ ಅದಾವ. ನನಗೆ ಗೊತ್ತಿಡಲು ನಂದೇ ಅಂಶ ಅದಾವ. ಇಡೀ ಜಗತ್ತಾದವ್ ನಾನೇ, ನಂದೇ ಅಂಶ ಅದಾವ. ಖರೆ ನನಗೆ ಗೊತ್ತಿಡ್ಲಕ್ಕೆ ತಯಾರಿಲ್ಲ. ಮಮೈ ವಂಶೋ ಜೀವಲೋಕೆ ಜೀವಭೂತ ಸನಾತನ. ಪರಮಾತ್ಮ ಹೇಳ್ತಾ ಇದ್ದಾನೆ, ಇದು ನನ್ನ ವಂಶದ ಕುಡಿಯದ, ವಂಶದ ಕುಡಿಯದ. ಬಹಳ ಸುಂದರವಾಗಿ ಇನ್ನೊಂದು ಕಡೆ ಹೇಳಿದ್ರು ಗೋಸ್ವಾಮಿ ತುಳಸಿದಾಸರ ರಾಮಚರಿತ ಮಾನಸದೊಳಗ, ಈಶ್ವರ ಅಂಶ ಜೀವ ವಿನಾಶಿ. ಜೀವ ಅಂದ್ರೆ ಬ್ಯಾರೆ ಅಲ್ಲ, ಜೀವ ಈಶ್ವರನ ಅಂಶದ. ಭಗವಾನ್ ಶಂಕರಾಚಾರ್ಯರು ಬಹಳ ಚಂದ ಹೇಳಿದ್ರು ಅವರು, ಬ್ರಹ್ಮ ಸತ್ಯ ಜಗನ್ಮಿಥ್ಯ ಜೀವೋ ಬ್ರಹ್ಮೈವನಾಪರಹ. ಜೀವನು ಬ್ರಹ್ಮ ಸ್ವರೂಪನೇ ಇದ್ದಾನೆ. ಯಾಕೆ ಅವನಿಗೆ ಗೊತ್ತಾಗಲ್ದು ಅಂದ್ರ ಅದಕ್ಕೆ ಮಹತ್ವ ಕೊಟ್ಟಿಲ್ಲ, ಶರೀರಕ್ಕೆ ಮಹತ್ವ ಕೊಟ್ಟಾನ. ಬಾಹ್ಯ ಪ್ರಪಂಚನೇ ನೋಡ್ತಾನ. ಯಾರೂ ಒಳಗೆ ನೋಡಕ್ ತಯಾರಿಲ್ಲ. ನಾ ಏನು ಅಂತ ಯಾರು ವಿಚಾರ ಮಾಡ್ಲಿಕ್ಕೆ ತಯಾರಿಲ್ಲ. ಶರೀರ ಅಂದ್ರೆ ಏನು ವಿಚಾರ ಮಾಡ್ಲಕ್ ತಯಾರಿಲ್ಲ. ಶರೀರ ಎದರಿಂದ ತಯಾರಾಗ್ಯದ ಅಂತ ವಿಚಾರ ಮಾಡ್ಲಕ್ ತಯಾರಿಲ್ಲ. ಆತ್ಮ ಅಂದ್ರೆ ಏನು, ಆತ್ಮ ತತ್ವ ಏನು ವಿಚಾರ ಮಾಡ್ಲಕ್ ತಯಾರಿಲ್ಲ. ಶರೀರ ಯಾವ ತತ್ವದಿಂದ ತಯಾರಾಗ್ಯದ ಅಂತೂ ವಿಚಾರ ಮಾಡ್ಲಕ್ ತಯಾರಿಲ್ಲ. ಇವೆರಡರ ಬಗ್ಗೆ ವಿಚಾರ ಮಾಡಿದ್ರೆ ದೇವ್ರು ನಮಗ್ ಬಿಟ್ಟು ದೂರಿಲ್ಲ. ಅದರ ಸಲುವಾಗಿ ಬಹಳ ಸುಂದರವಾದ ಮಾತನ್ನ ಇಲ್ಲಿ ಹೇಳ್ತಾ ಹೇಳ್ತಾ, ಅಪ್ಪ ಪರಮಾತ್ಮ ಅಂದ್ರೆ ನೀನು, ನೀನಂದ್ರೆ ಪರಮಾತ್ಮ, ನೀ ಇದ್ದಿ ಪರಮಾತ್ಮ, ಅಂತಿನ ಶರೀರ ಅಂತ. ಇದು ಒಂದು ಜನ್ಮದ ಸಂಸ್ಕಾರ ಅಲ್ಲ, ಅನಂತ ಜನ್ಮದ ಸಂಸ್ಕಾರ ಬಲದಿಂದ. ಇದು ಒಂದು ಶರೀರನ ಅಂಬದು ಒಂದು ಜನ್ಮದ ಸಂಸ್ಕಾರ ಅಲ್ಲ,
ಅನಂತ ಜನ್ಮದ ಸಂಸ್ಕಾರದ ಇದು. ಎಂದು ಹುಟ್ಟಲ ಚಾಲು ಮಾಡಿದೆವೋ ಅಂದಿನ ಹಿಡಿದು ಈ ಸಂಸ್ಕಾರ ಇದ್ದ ಸಲುವಾಗಿ ಸಂಸ್ಕಾರ ಬಲ ಇಟ್ಟು ವಿಚಿತ್ರ ಇರ್ತದ. ಅದು ಹೊಳ್ಳಿ 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 ಶರೀರದ ಮೇಲೆ ಪ್ರೇಮ ಹುಟ್ಟಿಸ್ತದ, ಶರೀರದೊಳಗನೆ ಚಿತ್ತ ರಮಿಸ್ತದ. ದೇಹ ಅಂದ್ರೆ ನಾನು, ನಾನಂದ್ರೆ ದೇಹ, ಇದಕ್ಕೆ ಬಿಟ್ಟರೆ ನಾಯಿಯಲ್ಲಿದ್ದ, ನಾನೇ ನಾನೇ ಅಂತ ತಿಳ್ಕೊಂಡು ಶರೀರವನ್ನೇ ತಾನಂತ ಮೋಹಿಸ್ತಾನೆ ವಿನಃ ಪರಮಾತ್ಮನ ಕಡೆ ಲಕ್ಷ್ಯ ಇಲ್ಲ. ಒಳಗೆ ಚೇತನ ಆತ್ಮಾದ, ಆತ್ಮನೇ ತಾನಾದನ, ಆತ್ಮದ ಕಡೆ ಲಕ್ಷ್ಯ ಇಲ್ಲ. ಶರೀರ ಮೇಲರ ಸಂಪೂರ್ಣ 100% ಲಕ್ಷ್ಯ ಅದ. ಶರೀರನೇ ನಾನು, ಶರೀರನೇ ನಾನು, ಶರೀರನೇ ನಾನು, ಆತ್ಮದ ಆತ್ಮದ ಮಾತೇ ಆಡಂಗಿಲ್ಲ. ಅದು ಇವನಿಗೆ ನೆನಪೇ ಇಲ್ಲ. ಅದು ಅದ ಅಂತನೂ ಗೊತ್ತಿಲ್ಲ. ಆತ್ಮ ಅದ ಅಂತ ಅಂದ್ರೆ ಯಾಕಂತಾನ ಅಂದ್ರೆ ಶರೀರಕ್ಕೆ ಆತ್ಮ ಅಂತಾನೆ. ಮತ್ತೇನ್ ಮಾಡ್ತೀರಿ? ಅದ್ರ ಸಲುವಾಗಿ ಬಹಳ ಸುಂದರವಾದ ಪ್ರಸಂಗ ನಡೆದದ. ಸಿದ್ಧಾರೂಢಪ್ಪನವ್ರ ಚರಿತ್ರ ಚಿಂತಾಮಣಿ ಆಶ್ರಮದೊಳಗ ಈ ಪ್ರಸಂಗ ನಡೆದದ. ಬಹಳ ಚಂದ ಮಾತು ಹೇಳಿದ್ರೆ ಅವರು, ಇದು ಏಟ್ ಅಭ್ಯಾಸದ ಬಲ ಅದ ಅಂದ್ರ ಶರೀರ ನಾ ಅನ್ನೋದು ಇಂಥ ಅಭ್ಯಾಸದ ಇದು ಒಂದಲ್ಲ, 84 ಲಕ್ಷ ಯೋನಿಯ ಅಭ್ಯಾಸ ಬಲ ಅದಲ್ಲ. ಅದರ ಸಲುವಾಗಿ ಇದರ ಆಚೆಕ್ ಹೋಗ್ಲಾಕ ತಯಾರೇ ಇಲ್ಲ. ಇಲ್ಲಿಗೆ ಬಂದು ನಿಂದಿರ್ತಾರ, ಒಳಗೆ ಹೋಗ್ಲಾಕ ತಯಾರಿ ಇಲ್ಲ. ಎಲ್ಲಿಗೆ ಬಂದು ನಿಂದಿರ್ತದ? ಶರೀರ ತನ ಬಂದು ನಿಂದಿರ್ತದ. ಇದೇ ನಾ ಅಂತ ತಿಳ್ಕೊತಾನ. ಇದ್ರ ಒಳಗೆ ಹೋಗಾಕ ತಯಾರಿಲ್ಲ, ಇಲ್ಲಿಗೆ ಬಂದು ನಿಂದಿರ್ತಾನ. ಬಾರ್ಡರೇ ಈಟೆ ಅದ, ಈ ಒಂದು ಬೌಂಡ್ರಿನೇ ಇಲ್ಲೇ ಅದ. ಇಲ್ಲಿ ತನ ಬಂದ ಅಂದ್ರೆ ಶರೀರನೇ ನಾ ಅಂತಾನ. ಒಳಗಿಂದು ಗೊತ್ತೇ ಇಲ್ಲ. ಕಾಣರಲ್ಲ ಶಿವನ, ಕಾಣರಲ್ಲ ಆತ್ಮನ ಕಾಣದ ಮನುಜ ನೀನು. ನಿನ್ನೋಡು ಶಿವಹನ ತಿಳಿ ತಿಳಿ, ನಿನ್ನೊಳಗೇ ಪರಮಾತ್ಮ ಅದನ. ಅವನ ಕಡೆ ಲಕ್ಷ್ಯ ಇಲ್ಲ. ಶರೀರ ಮ್ಯಾಲ ಬಹಳ ಮೋಹ ಅದ. ಶರೀರ ಮ್ಯಾಲಿನ ಮೋಹ ಪರಮಾತ್ಮನಿಗೆ ತಿಳಿಗೂಡಲು ಹೋಗ್ಯದ. ಮೂಲ ಮೋಹ ಇದ್ರ ಮೇಲೆ ಅದ. ತನುವನೇ ತಾನೆಂಬ, ತನು ತನ್ನದೆಂದೆಂಬ, ತನು ಮುಖ್ಯ ಜಗವಿದೆಲ್ಲವೂ ನಿಜವೆಂಬ, ಇನಿ ತಳವಟ್ಟು ವಿವೇಕವನ್ನು ಉಳಿದ ಭಾವವದು ತಾನೇ ಭ್ರಮೆಯಕ್ಕೂ ನಿಜಗುಣ ಶಿವಗಳು. ಇಂಥ ಭ್ರಾಂತಿ ಆಗ್ಯದ ಇವನಿಗೆ, ಇಂಥ ಭ್ರಾಂತಿ ಆಗ್ಯದ. ಬಹಳ ವಿಚಿತ್ರದ, ಬಹಳ ವಿಚಿತ್ರದ. ಬಸ್ಸಿನಾಗ ಕುಂತು ನಡೆದಿದ್ದೆವು, ಟ್ರೇನ್ನಾಗ ಕುಂತು ನಡೆದಿದ್ದೆವು. 80 ವರ್ಷದ ಮಕ್ಕಳವ ಜೊತೆಗೆ ಬಸ್ ಓಡ್ಲತ್ತದ. ಸೈಡ್ನಾಗ ಇದ್ದಿದ್ದ ಗಿಡ ಓಡಿ ನಂಗೆ ಕಾಣ್ತಾರ. ಹಂಗದರಿ ಓಡ್ಲತ್ತದೇನು ಬಸ್ಸು ಅಂತಾನೇನು ಗಿಡ ಓಡ್ಲತ್ತದ ಅಂತ. ಹಂಗದರಿ ಆಶ್ಚರ್ಯ ಇಲ್ಲದು. ಓಡಾದ ಯಾವುದೋ ಬಸ್ಸು ಅಂತಾನೇನು ಗಿಡ ನಡೀತಾರೋ, ಗಿಡ ನಡೀಲತ್ತ ನೋಡ್ರಿ, ಓಡ್ಲತ್ತ ನೋಡ್ರಿ ಅಂತ. ಇದಕ್ಕೆ ಭ್ರಾಂತಿ ಅನ್ನಲ್ದ್ರೆ ಮತ್ತೇನು ಅನ್ಬೇಕು? ಗಿಡ ಎಲ್ಲಿಗಾರ ಹೋಗ್ಯಾವೇನು? ಗಿಡ ಎಲ್ಲಿಗೂ ಹೋಗಿಲ್ಲ. ನಡೆದದ ಬಸ್ಸು ಭ್ರಾಂತಿಯಿಂದ ಅಂತಾನೆ ಗಿಡ ನಡೆದದ, ನಡೆದದ ಟ್ರೇನು ಅಂತಾನೆ ಗಿಡ ಓಡ್ಲತ್ತವಂತ. ಹ್ಯಾಂಗೋ ಹಾಗೆ ಈ ಶರೀರದೊಳಗನು ಕ್ರಿಯೆ ಹಂಗೆ ಅದ. ಶರೀರಕ್ಕೆ ನೋಡ್ಲತ್ತಿದ್ದೇವಿ. ಇದ್ರ ವ್ಯವಸ್ಥೆ ಅದಾಗ, ಇದ್ರ ಮ್ಯಾಲಿನ ಮೋಹ ಅದಾಗ, ಇದ್ರ ಮ್ಯಾಲ ಇಟ್ಟು ಮೋಹ ಅದ. ಶರೀರ ಮೇಲೆ ಇಂಥ ಮೋಹ ಅದ. ಇದು ಹಿಂಗ ನಾವು ಆಗಿ ಕುಂತಿದ್ದೇವು. ಯಾರಪ್ಪ ಹೇಳಿದ್ರು ಒಂದು ಎಳ್ಳಟ್ಟು ಪ್ರೇಮನು ಇದ್ರ ಮೇಲೆ ಕಮ್ಮಾಗಲ್ಲ. ಶಂಕರಾಚಾರ್ಯರು ಹೇಳಿ, ನಿಜಗುಣ ಶಿವಗಳು ಹೇಳಿ, ಸಿದ್ಧಾರೂಢರು ಹೇಳಿ, ಬಸವಾದಿ ಶಿವಶರಣರು ಹೇಳಿ, ತುಕಾರಾಮರು ಹೇಳಿ, ಜ್ಞಾನೇಶ್ವರಿ ಮಹಾರಾಜರು ಹೇಳಿ, ಕಬೀರ ಹೇಳಿ, ಸೂರದಾಸ್ ಹೇಳಿ, ಪ್ರಪಂಚದೊಳಗೆ ಆಗಿದ ತತ್ವಜ್ಞಾನಿಗಳು ಡಂಗೂರು ಸಾರಿ ಹೇಳಿದ್ರು, ಶರೀರ ನೀ ಅಲ್ಲ ಆತ್ಮ ಇದ್ದು ಯಪ್ಪ ಅಂತ ಕೈ ಜೋಡಿಸಿ ಹೇಳಿದ್ರು ತುಕಾರಾಮರಂತಾರ. ಸಕಳಾಂಚೆ ಪಾಯೆ ಮಾಜೆ ದಂಡವತ ಆಪಲೆ ಅಲ್ಲಿ ಚಿತ್ತ ಶುದ್ಧಕರ. ಯಪ್ಪ ಶುದ್ಧ ಮನಸ್ಸಿನಿಂದ ನೀ ವಿಚಾರ ಮಾಡಿ ನೋಡೋ, ನೀ ಪರಮಾತ್ಮ ಇದ್ದಿ ಇದ್ದಿ ಒಂದು ತಿಳ್ಕೊಂಡಿದೊಂದು. ನಿನ್ನ ಬುದ್ಧಿ ಚೇಂಜ್ ಮಾಡ್ಕೋ, ಮತ್ತೊಂದೇನಿಲ್ಲ, ಮಾಡೋದೇನು ಇಲ್ಲಿ. ನಿನಗೆ ಭ್ರಾಂತಿ ಆಗ್ಯಾದ, ನೀ ಅದು ಸ್ವಲ್ಪ ತಪ್ಪು ತಿಳುವಳಿಕೆ ಸರಿ ಮಾಡ್ಕೊಂಡೆ ಅಂದ್ರೆ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಂತಿ ನಿನ್ನ ಆತ್ಮ ಕಲ್ಯಾಣ ಆಗ್ತದ. ಬಹಳ ಮಹಾನುಭಾವರ ಜೀವನದೊಳಗೆ ಬಹಳ ವಿಚಿತ್ರ ಘಟನಾ ಘಟಿಸ್ಯಾವ. ಭಗವದ್ಗೀತೆ ಸಾಂಖ್ಯಯೋಗ 2ನೇ ಅಧ್ಯಾಯಕ್ಕೆ ಅಖಂಡಾನಂದ ಸರಸ್ವತಿಯವರು ಟೀಕಾ ಬರೀತಾರೆ, ವ್ಯಾಖ್ಯಾನ ಮಾಡ್ತಾರೆ. ವ್ಯಾಖ್ಯಾನ ಮಾಡ್ತಾ ಮಾಡ್ತಾ ಒಂದು ಪ್ರಸಂಗ ವರ್ಣನ ಮಾಡ್ತಾರ ಅವರು. ವ್ಯಾಖ್ಯಾನ ಮಾಡ್ತಾ ಮಾಡ್ತಾ ಒಂದು ಪ್ರಸಂಗ ವರ್ಣನ ಮಾಡ್ತಾರ. ಏನು ಪ್ರಸಂಗ ವರ್ಣನ ಮಾಡ್ತಾರ ಅವರು ಅಂದ್ರ, ಸ್ವಾಮಿ ಮಧುಸೂದನ ಸರಸ್ವತಿ ಅಂತ ಬಹಳ ದೊಡ್ಡ ಘನ ವಿದ್ವಾಂಸರು, ಬಹಳ ದೊಡ್ಡ ವಿದ್ವಾಂಸರು ನಮ್ಮ ದೇಶದೊಳಗೆ. ಮಧುಸೂದನ ಸರಸ್ವತಿ ಅದ್ವೈತ ಸಿದ್ಧಿ ಗ್ರಂಥ ಬರೀಲತ್ತಿರಂತ. ಹೆಸರೇನು? ಅದ್ವೈತ ಸಿದ್ಧಿ ಆ ಗ್ರಂಥ. ಆ ಗ್ರಂಥ ಓದ್ರೆ ಅದ್ವೈತ ಸಿದ್ಧ ಆಗ್ಬೇಕು, ನಾನೇ ಪರಮಾತ್ಮ ಅನ್ನೋದು ನಿಶ್ಚಯ ಆಗ್ಬೇಕು. ಅದ್ವೈತ ಸಿದ್ಧಿ ಅನ್ನ ಗ್ರಂಥ ಬರೀಲತ್ತಿರಂತ ಮಧುಸೂದನ ಸರಸ್ವತಿಯವರು ವ್ಯಾಖ್ಯಾನ ಮಾಡೋರು. ಶರೀರ ಅಂದ್ರೇನು, ಆತ್ಮ ಅಂದ್ರೇನು ವ್ಯಾಖ್ಯಾನ ಮಾಡ್ಕೋತಾ ಹೋಗ್ತಿರಂತ. ವ್ಯಾಖ್ಯಾನ ಮಾಡಿದ ನಂತರ ಧ್ಯಾನಕ್ಕೆ ಕೊಡ್ತಿರಂತ. ಅದ್ವೈತ ಸಿದ್ಧಿ ಗ್ರಂಥ ಸ್ವಲ್ಪ ಬರಿಬೇಕು, ಧ್ಯಾನಕ್ಕೆ ಕೊಡ್ಬೇಕು. ಧ್ಯಾನ ಕೊಡ್ಬೇಕು, ಧ್ಯಾನ ಕುಂತ ತಕ್ಷಣ ಚಿಂತನ ಮಾಡಬೇಕು, ಚಿಂತನ ಮಾಡಿ ಮತ್ತೆ ಬರಿಬೇಕು, ಬರೆದು ಮತ್ತೆ ಧ್ಯಾನಕ್ಕೆ ಕೊಡ್ಬೇಕು ಮಧುಸೂದನ ಸರಸ್ವತಿಯವರು.
ಬರಿತಾ ಇದ್ರಂತ, ಬರಿತಾ ಬರಿತಾ ಇದ್ದ ಸಮಯದೊಳಗೆ ಬರಿಕೊಂತ ಒಂದ್ ದಿವಸ ಬರೆಯದ ಮುಗಿಸಿ ಧ್ಯಾನಕ್ಕೆ ಕುಂತಿರಂತ, ಧ್ಯಾನಕ್ಕೆ ಕುಂತಾಗ ಒಬ್ಬ ಅವಧೂತ ಬಂದ. ವಿಚಿತ್ರ ಮನುಷ್ಯ, ಸ್ನಾನ ಎಂದ ಮಾಡ್ಯಾನೋ ಗೊತ್ತಿಲ್ಲ, ಜಡಿ ಎಲ್ಲ ಹ್ಯಾಂಗ್ಯಾಂಗು ಆಗ್ಯಾವ, ಹೊಲ್ಸಾಗ್ಯಾವ, ಅವೆಲ್ಲ ಜಡಿಗಟ್ಟಿ ಹೋಗ್ಯಾವ, ಎಲ್ಲ ಜಡಿ ಆಗ್ಯಾವ, ಕೂದಲೆಲ್ಲ ಜಡಿಗಟ್ಟಿ ಹೋಗ್ಯಾವ, ಎಂದ ಸ್ನಾನ ಮಾಡ್ಯಾನೋ ಗೊತ್ತಿಲ್ಲ, ಮೈಯೆಲ್ಲ ಹೊಲ್ಸ್ ಹೊಲ್ಸದ, ಕೌಪಿನ ಒಂದು ಧಾರಣೆ ಮಾಡ್ಯಾನ, ಕೌಪಿನ ಒಂದು ಹಾಕೊಂಡಿದ್ದಾನ. ಬಂದ ಇವರು ಧ್ಯಾನ ಕುಂತಾರ, ಬಂದ ಮಧುಸೂದನ ಸರಸ್ವತಿ ಅಂದ್ರೆ ಅವ್ರು ಎದುರು ನಿಂದ್ರೋರು ಯಾರಿಲ್ಲ, ಅವ್ರು ಸಮಾನ ಕೂಡೋರು ಯಾರಲ್ಲ, ಅಂತ ವಿದ್ವಾಂಸ ಅವ್ರು ಕಾಶಿಯೊಳಗೆ. ಆ ಸಂದರ್ಭದೊಳಗೆ ಮಧುಸೂದನ ಸರಸ್ವತಿಯವರ ಆತ್ಮ ಧ್ಯಾನ ಕುಂತಾರ, ಕುಂತ ಸಮಯದೊಳಗ ಅವಧೂತ ಬಂದ, ಅವಧೂತ ಬಂದ, ಬಂದವನೇ ಮಧುಸೂದನ ಸರಸ್ವತಿ ಅವ್ರ ಅವ್ರಕ್ಕಿಂತ ಅವ್ರು ಧ್ಯಾನಕ್ಕೆ ಕೆಳಗೆ ಕುಂತಾರ, ಇವ ಅವ್ರು ಕೂಡ ಕುರ್ಚಿ ಮೇಲೆ ಹೋಗಿ ಕುಂತ. ಬಹಳ ಆಶ್ಚರ್ಯ ಆಯ್ತು ಅವ್ರ ಮಧುಸೂದನ ಸರಸ್ವತಿಯವ್ರಿಗೆ. ಅವ್ರು ಅಂತ ಅದಾರ, ಈ ಕಾಶಾಗ ನನ್ನ ಸರಿ ಕೂಡೋರೇ ಯಾರಿಲ್ಲ, ಅಪ್ಪವ್ರ ಜೊತೆ ಕೂಡ್ರಿ ಅಂದ್ರೆ ನಾ ಕೂಡ ನೀ ಕೂಡಲ್ಲ ಅಂತಾರೆ. ಅಂತ ಘನ ವಿದ್ವಾಂಸ ಮನುಷ್ಯ ಮಧುಸೂದನ ಸರಸ್ವತಿ, ಅದ್ವೈತ ಸಿದ್ಧಿ ಅನ್ನುವಂತ ಗ್ರಂಥ ಬರಿತಾ ಅದನ್ನ, ಸರಸ್ವತಿಯ ವರಪ್ರಸಾದ, ಅಂತ ಮಹಾನುಭಾವಿ ಪಂಡಿತ. ವೇದಾಂತಿಗಳು ಅದ್ವೈತ ಸಿದ್ಧಿ ಗ್ರಂಥ ಓದಿಲ್ಲ ಅಂದ್ರೆ ಅವರು ವೇದಾಂತದೊಳಗೆ ಅಧುರಾ ಇರ್ತದ, ಓದೇಬೇಕಾವೆಲ್ಲ. ಮಹಾನ್ ಮಹಾನ್ ಪಂಡಿತರು ಅದ್ವೈತ ಸಿದ್ಧಿ ಗ್ರಂಥ ಪ್ರಮಾಣ ರೂಪದೊಳಗೆ ಬಳಸ್ತಾರೆ, ಭಗವದ್ಗೀತೆ ಪ್ರಮಾಣ ಬಳಸಿದಂಗೆ ಅವ್ರ ಮಾತು ಪ್ರಮಾಣ ರೂಪದೊಳಗೆ ಸ್ವೀಕಾರ ಮಾಡ್ತಾರೆ. ಅಂತ ಘನ ವಿದ್ವಾಂಸ ಇವ ಬಂದ ಮ್ಯಾಲೆ ಕುಂತಿದಾನ, ಒಳಗ ಒಂದ್ ನಮನ ಸಂಕಟ ಅನಿಸ್ತು, ನಾ ಇಂಥ ಪಂಡಿತ, ನನ್ನ ಎದ್ರ ಬಂದ ಇವ ಮ್ಯಾಲೆ ಕುಂತ, ಯಾವ ಇರ್ಬೇಕು ಇವ ಅಂದವ್ರೆ. ಪಟ್ನೆ ಜಾಗ್ರತೆ ಆಯ್ತು ಒಳಗ, ಅಹಮ್ ಶರೀರ ಮೇಲೆ ಅಹಂ ಜಾಗ್ರತೆ ಆಯ್ತು, ಯಾರು ನೀನು ಅಂತ ಪ್ರಶ್ನೆ ಮಾಡಿದ್ರು. ಹೌದು ಅಂತ ಆಗವ ಅಂದ, ನಾ ಯಾರು ಯಾಕಿರ, ನೀ ಯಾರಿದ್ದಿ ಮೊದಲು ಹೇಳು ಅಂದ್ರು. ಅವಧೂತೆ ಧಾಮ ಅಂದ, ನಾ ಯಾರು ಯಾಕಿರ, ನೀ ಯಾರಿದ್ದಿ ಹೇಳು. ಆಗ ಅವ್ರಂದ್ರು, ನಾ ಮಧುಸೂದನ ಸರಸ್ವತಿ ಇದ್ದ, ಗೊತ್ತಿಲ್ಲ ನಿನಗ ಕಾಶಾಗ ನನ್ನ ಹೆಸರು ಯಾರಿಗೆ ಗೊತ್ತಿಲ್ಲ, ನಾ ಮಧುಸೂದನ ಸರಸ್ವತಿ ಇದ್ದ. ನಕ್ಕನಂತ, ಕಾಶಾಗ ಎಲ್ಲರಿಗೆ ನಿನ್ನ ಹೆಸರು ಗೊತ್ತಿದ್ದ ಸಲುವಾಗಿ ನಿನ್ನ ಹೆಸರು ಕೇಳೇ ನಿನ್ನ ಬದಿಗೆ ಬಂದಿಲ್ಲ, ಏನು ಹೇಳಿ ಯಾಕೆ ಬಂದಿದೆ ಹೇಳ ಅಂದಾಗ, ನನ್ನೊಂದು ಪ್ರಶ್ನೆ ಅದ ನನಗೆ ಉತ್ತರ ಕೊಡು. ಏನು ಪ್ರಶ್ನೆ ಅದ ಹೇಳು ಅಂದಾಗ, ಬಹಳ ಸುಂದರವಾದ ಮಾತನ್ನ ಅಲ್ಲೊಂದ, ನಿನಗೊಂದು ಮಾತು ಕೇಳ್ತೀನಿ ನಾನು ಕಾಶಾಗ, ನೀ ಬಹಳ ದೊಡ್ಡ ವಿದ್ವಾಂಸ ಇದ್ರಿ, ಇದಕ್ಕೆ ನಿರ್ವಿವಾದ ಮಾತು, ನಿಮಗೆ ವಿದ್ಯಾ ಸಮಾನವಾದ ವಿದ್ಯಾವಂತರು ಯಾರೂ ಇಲ್ಲ, ನೀವು ಯಾರೇ ಪಂಡಿತರ ಜೊತೆಗೆ ವಾಗ್ವಾದ ಮಾಡಿದ್ರಿ ಅಂದ್ರೆ, ಶಾಸ್ತ್ರಾರ್ಥ ಮಾಡಿದ್ರಿ ಅಂದ್ರೆ, ಪೈಲ್ವಾನ್ ಆಗದೆ ಅದಕ್ಕ ಗರಡಿ ಮನೆಯೊಳಗೆ ಹೋಗಿ ಹಾಲು ಕುಡಿದು ಪೇಡ ತಿಂದು ಅದೆಲ್ಲ ಮಾಡಿ ಪೈಲ್ವಾನ್ ಆಗದೆ ಅದಕ್ಕೆ, ಪೈಲ್ವಾನ್ ಆಗದೆ ಅದಕ್ಕೆ ಅಂದ್ರೆ ಕುಸ್ತಿ ಕಣಕ್ಕೆ ಹೋಗಿ ಕುಸ್ತಿ ಹಿಡಿದು ಬಂಗಾರ ಖಡೆಯಾಗೆದಿಲ್ಲ, ಸಾಯತನ ಪೈಲ್ವಾನಿಕೆ ಮಾಡ್ದನಂತ, ಯಾ ಕುಸ್ತಿ ಕಣದಾಗೂ ಕುಸ್ತಿ ಹಿಡಿಲಾಗ್ತಾ ಇರಲಿಲ್ಲ, ಒಬ್ಬನಿಗೂ ಚಿತ್ತ ಹಾಕ್ಲಾಗ್ತಾ ಇರಲಿಲ್ಲ. ಆ ಪೈಲ್ವಾನಿಕೆಗೆ ಏನು ಅರ್ಥ ಅದ? ಅಪಾರ ಪಂಡಿತರಾಗಿರ್ತಕ್ಕಂಥ ಮಧುಸೂದನ ಸರಸ್ವತಿಯವರು ಯಾರ್ದಾರ ಜೊತೆಗೆ ಶಾಸ್ತ್ರಾರ್ಥ ಮಾಡಿದ್ರಂದ್ರೆ, ಆಗಮ ಹೇಳ್ತಾ ಇದ್ದಾನೆ, ಯಾರ್ದಾರ ಜೊತೆಗೆ ಶಾಸ್ತ್ರಾರ್ಥ ಮಾಡಿ ಅವರಿಗೆ ಸೋಲಿಸ್ದಿ ಅಂದ್ರೆ ನಿನ್ನ ಕೈಯಾಗವ ಸೋತ, ಒಂದು ವಿಜಯದ ಮಾಲೆ ನಿನ್ನ ಕೊಳ್ಳಾಗ ಹಾಕದ ಅಂದ್ರೆ ನಿನ್ನ ಮನಸ್ಸಿನಾಗ ಹೆಂಗಾಯ್ತದ? ಇದು ನನ್ನ ಮೊದಲನೇ ಪ್ರಶ್ನೆ. ಯಾರಿಗರೇ ಶಾಸ್ತ್ರಾರ್ಥ ಮಾಡಿ ಅವರಿಗೆ ಸೋಲಿಸ್ದಿ ಅವ್ರು ನಿನ್ನ ಕೊರಳೊಳಗೆ ವಿಜಯದ ಮಾಲೆ ಹಾಕದ್ರಂದ್ರೆ ನಿನ್ನ ಮನಸ್ಸಿನಾಗ ಹೆಂಗಾಯ್ತದ? ಹೋಗ್ಲಿ ಯಾರ್ದಾರ ಎದ್ರ ನೀ ಸೋತಿ ಅಂದ್ರ ಆಗ ನಿನ್ನ ಮನಸ್ಸಿನಾಗ ಹ್ಯಾಂಗಾಗ್ತದ? ಎರಡು ಮಾತು ಹೇಳಿ ನಾನು, ಎರಡು ಮಾತು ಹೇಳು. ಗೆದ್ದಿ ಅಂದ್ರ ಶಾಸ್ತ್ರಾರ್ಥದೊಳಗ ಗೆದ್ದಿ ಅಂದ್ರ ಏನ್ ಅನಿಸ್ತದ? ಇವತ್ತು ಶಾಸ್ತ್ರಾರ್ಥ ಮಾಡಿ ನಾನು ಗೆದ್ದೆ, ಅದ್ವೈತ ಸಿದ್ಧಿ ಬರೀಲಕ್ ಹೊಂಟೀರಿ ನಾನು ಅಂತ ಶರೀರಕ್ಕೆ ಸಂಬೋಧನ ಮಾಡ್ತೀನಿ ಅಂದ್ರೆ ನೀ ಎಲ್ಲಿದ್ದಂದಂಗಾಯ್ತು. ಇಷ್ಟು ಘನ ಪಂಡಿತ ಇದ್ರು ಸಹಿತ ಶರೀರದಾಗೆ ಇದ್ದೇ ಇನಃ ಒಳಗೆ ಹೋಗ್ಲಕ್ ತಯಾರಿಲ್ಲ, ಒಳಗೆ ಹೋದ್ರು ಸಹಿತ ಇದ್ರ ಮ್ಯಾಲಿನ ಮೋಹ ಜಾಡಿಸಿ ಹೋಗ್ಲಕ್ ತಯಾರಿಲ್ಲ. ಎಲ್ಲಿಯವರೆಗೆ ದೇಹದಿಂದ ಸರದ ಒಳಗ, ಆ ಮನಸ್ಸಿನಿಂದ ದೇಹ ಇದು ಅನ್ನಮಯ ಕೋಶ ಅದ, ಅನ್ನಮಯ ಕೋಶದೊಳಗೆ ನಿನ್ನ ಮೋಹ ಅದ, ಅನ್ನಮಯ ಕೋಶದೊಳಗ ಪ್ರಾಣಮಯ ಕೋಶ ಅದ, ಅದರೊಳಗ ಮನೋಮಯ ಕೋಶ ಅದ, ಅದರೊಳಗೆ ವಿಜ್ಞಾನಮಯ ಕೋಶ ಅದ, ಅದರೊಳಗ ಆನಂದಮಯ ಕೋಶ ಅದ. ಈಶಲ್ಲ ದಾಟಿ ಹೋದಾಗ ಅದ್ವೈತ ಸಿದ್ಧಿ ಆಯ್ತದು. ಗ್ರಂಥರ ಬರೀಲಕ್ಕ ಚಾಲು ಮಾಡಿದಿ, ಶರೀರದಾಗೆ ಸಿಕ್ಕಿಬಿದ್ದಿದಿ, ಅದ್ವೈತ ಸಿದ್ಧಿ ಎತ್ತಿಂದು ಅಂದ್ರ ಓಟ್ ಅನ್ಬೇಕಾದ್ರೆ ನೀ ಮಾತು ವಿಚಾರ ಮಾಡಂದಾಗ ಕಣ್ಣಾಗ ನೀರು ಬಂದು ಅಂತ, ಕಣ್ಣಾಗ ನೀರು ಬಂದು ಮಧುಸೂದನ ಸರಸ್ವತಿಯವರು ಕಣ್ಣು ಒರೆಸ್ಕೋತಾರ, ಕಣ್ಣು ಒರೆಸ್ಕೊಂಡು ನಮಸ್ಕಾರ ಮಾಡ್ಬೇಕನ್ನದ್ರಾಗ ಆ ಮಹಾತ್ಮ ಅದೃಶ್ಯ ಆಗಿ ಹೋಗಿರ್ತಾನ. ಅವ್ರ ಜೀವನದೊಳಗೆ ಈ ಘಟನೆ ಬರೀತಾರ. ಅದರ ಸಲುವಾಗಿ ಏಟ ಶಾಸ್ತ್ರರ ಓದಲೆ, ಯಾಕ ಓದಿ ಶಾಸ್ತ್ರವ ಹಾದಿ ತಿಳಿಯದೆ ಹೋದರಯ್ಯ ಸಿದ್ಧನೇ, ವಾದ ಮಾಡಿ ಪರರ ಮನವ ಗೆದ್ದರಯ್ಯ ಸಿದ್ಧನೇ, ಭೇದ ಬುದ್ಧಿಯು ಬರಿದು ಕಷ್ಟದಿ ಬಿದ್ದರಯ್ಯ ಸಿದ್ಧನೇ,
ಪಾದ ಹಿಡಿದು ಬಿದ್ದು ಬೇಡುವೆ ಗುರುವೆ ಸಿದ್ಧಾರೂಢನೆ ಅಂತ ಪ್ರಾರ್ಥನೆ ಮಾಡುವಾಗ ನೂರ ನೋದಿ ನೂರ ಕೇಳಿದಳೇನು ಅಂತ ಶರಣರನ್ನುವಾಗ ಶರೀರ ಮ್ಯಾಲಿನ ಆಸಕ್ತಿನೇ ಹೋಗಿಲ್ಲ ಅಂದ್ರೆ ಅದ್ವೈತ ಸಿದ್ಧಿ ಎದ್ದಿಂದ ಆಗಬೇಕು, ಆತ್ಮ ಪ್ರಾಪ್ತಿ ಎದ್ದಿಂದ ಆಗಬೇಕು. ಅದ್ರ ಸಲುವಾಗಿ ಬಹಳ ಒತ್ತಿ ಒತ್ತಿ ಇಲ್ಲಿ ಈ ಮಾತನ್ನ ಹೇಳ್ತಾ ಇದಾರ, ನೀನು ಶರೀರ ಅಲ್ಲ, ಶರೀರ ಪಂಚಭೂತದಿಂದ ತಯಾರಾಗಿದದ, ಶರೀರಕ್ಕೆ ಅರಿಯುವಂತ ಚೇತನ ನೀದ್ದಿ ನೀ ಒಳಗಿದ್ದಂತ ಶರೀರದ ವ್ಯಾಪಾರ ವ್ಯವಹಾರ ನಡೆದ. ಶರೀರ ವ್ಯವಹಾರ ಎದ್ರ ಮೇಲೆ ನಡೆದದ? ಚೈತನ್ಯದ ಆಧಾರ ಮೇಲೆ ನಡೆದ. ಚೈತನ್ಯ ಅದ ಅಂತ ತಿಳ್ಕೊಂಡು ಕಣ್ಣಾಗ ನೋಡೋ ಶಕ್ತಿ ಬಂದದ, ಚೈತನ್ಯ ಆತ್ಮ ಚೈತನ್ಯ ಅದ ಅಂತ ಕಿವಿಯಾಗ ಕೇಳುವ ಶಕ್ತಿ ಬಂದದ, ಆತ್ಮ ಚೇತನ ಅದ ಅಂತ ನಾಲ್ಗೆ ಉಪ್ಪು ಹುಳಿ ಖಾರ ತಿಳಿತದ, ಚೈತನ್ಯದ ಶಕ್ತಿ ಪಡ್ಕೊಂಡು ಮೂಗು, ಚೈತನ್ಯದ ಶಕ್ತಿ ಪಡ್ಕೊಂಡ ಸಲುವಾಗಿ ಮೂಗಿನೊಳಗ ಘ್ರಾಣೇಂದ್ರಿಯದೊಳಗ ಸುಗಂಧ ದುರ್ಗಂಧ ತಿಳಿಯುವಂತ ಸಾಮರ್ಥ್ಯ ಬಂದದ. ಕರ್ಮೇಂದ್ರಿಯೊಳಗಿನ ಸಾಮರ್ಥ್ಯ ಆತ್ಮದ್ದದ, ಜ್ಞಾನೇಂದ್ರಿಯದೊಳಗಿನ ಸಾಮರ್ಥ್ಯ ಆತ್ಮದ್ದದ, ಮನೋಬುದ್ಧಾದಿ ಚಿತ್ತ ಅಹಂಕಾರದೊಳಗಿನ ಸಾಮರ್ಥ್ಯ ಅದು ಆತ್ಮಂದದ. ಇದು ಆತ್ಮಂದದ ಅಂತ ನೀ ಎಲ್ಲಿ ತನ ತಿಳಿಯಂಗಿಲ್ಲ, ಅಲ್ಲಿ ತನ ನೀ ಇದರಾಗಿದ್ದು ಹೇಳಂಗಿಲ್ಲ. ಶರೀರ ಬಿಟ್ಟು ಮ್ಯಾಲೆ ಒಳಗ ಸರಿ, ಒಳಗ ಸರಿ, ಎಷ್ಟು ದಿನ ಇದ್ರಾಗೆ ಸಿಕ್ಕಿಬಿಡ್ತಿ, ಇದಕ್ಕೆ ನಾವು ಏಟು ಮೋಹ ಮಾಡ್ತೀವಿ. ಅದರ ಸಲುವಾಗ ಅವರಂದ್ರು ಇದು ಅನ್ನಮಯ ಕೋಶ ಅದ, ಅನ್ನದಿಂದ ತಯಾರಾಗಿದೆ ಇದು. ಇದಕ್ಕ ಪಂಚಭೂತಗಳೇ ಆಧಾರ ಅದಾವ, ಭೂಮಿ ನೀರು ಅಗ್ನಿ ಗಾಳಿ ಆಕಾಶ ಐದು ಕೂಡಿ ಶರೀರ ಆಗ್ಯದ. ಹ್ಯಾಂಗ ಹೇಳ್ತೀರಿ ಅಂದಾಗ ನಿಜಗುಣ ಶಿವಗಳು ಪರಮಾರ್ಥ ಗೀತೆಯೊಳಗೆ ಹೇಳಿದ್ರು ಈ ಶರೀರದಾಗ ಘಟ್ಟೆನ ಅಂಶ ಏಟದಾಟು ಭೂಮಿದನ, ಘಟ್ಟೆದನ ಇಲ್ಲಿ ಶರೀರದೊಳಗೆ ತಲೆಗಿನ ಡೋಗಿ ಹಿಡ್ಕೊಂಡು ಎಲು ಏಸವ ದೋನ್ಸೆ ಸೋಳ ಅಶಲ ಘಟ್ಟೆ ಅವ ಟಕ್ ಟಕ್ ಶಬ್ದ ಬರ್ತಾವ, ಭೂಮಿಗೂ ಬಡೀರಿ ಖಟಖಟ ಶಬ್ದ ಬರ್ತದ, ಇದ್ರಾಗಿನ ಎಲು ಅವ ಟಕಟಕ ಶಬ್ದ ಬರ್ತದ. ಈ ಶರೀರದೊಳಗ ಭೂಮಿ ಹ್ಯಾಂಗ ಬಿರ್ಸದನೋ ಘಟ್ಟದನೋ ಹಾಂಗೆ ಶರೀರದೊಳಗ ಬಿರ್ಸನ ಸಾಮಾನ್ಯ ಸವ ಅಶಲ್ಲ ಭೂಮಿದಿಂದ ಎರಗ, ಯಾಕಂದ್ರೆ ಭೂಮಿ ಬಿರ್ಸಿದ್ದ ಸಲುವಾಗಿ ಎಲು ಆದಿಗಳು ಇದ್ರೊಳಗೆ ಬಿರ್ಸಾದವ ಘಟ್ಟೆ ಆದವ. ಭೂಮಿ ಅಂಶ ಘಟ್ಟೆಂದ ಈ ಶರೀರದಾಗ ಏಟದ, ಅದೆಲ್ಲ ಭೂಮಿದದ. ದ್ರವ ರೂಪದಾಗ ಏಟದ ಇದ್ರೊಳಗ, ದ್ರವ ರೂಪದಿಂದ ಏನೇನೇ ಹಾಕಿರಲ್ಲ, ಅವು ಸಪ್ತ ಧಾತುಗಳು ಅಂತ ಕರೆದ್ರೆ ನಮ್ಮಲ್ಲಿ ಶಾಸ್ತ್ರದೊಳಗ, ದ್ರವ ರೂಪದಿಂದ ಇದ್ರಾಗ ಏನೇ ಹಾಕಿರಲ್ದು ಅದೆಲ್ಲ ನೀರಿಂದದ. ಬೆಕ್ಕಾಗಿದ್ದ ಕಳಸ ಮಾಡ್ರಿ, ನೀರು ಹಾಕಲ್ದೇನೆ ಯಾವುದೂ ಅಳಸಾಗಂಗಿಲ್ಲ. ಅದು ಗೋಡಿ ಹಿಟ್ಟರ ಇರಲಿ, ಜ್ವಾಳದ ಹಿಟ್ಟರ ಇರಲಿ, ಕಡ್ಲಿ ಹಿಟ್ಟರ ಇರಲಿ, ನೀವು ಬೆಕ್ಕಾಗಿದ್ದಿರಲಿ, ನೀವು ಭಜರ ಮಾಡ್ರಿ, ಮತ್ತೇನಾರ ಮಾಡ್ರಿ, ಮತ್ತೇನಾರ ಮಾಡ್ರಿ, ನೀರು ಹಾಕಲಾರ್ದೇನೆ ಅದು ಅಳಸಾಗಂಗಿಲ್ಲ. ನೀರು ಎಲ್ಲೆಲ್ಲದ, ನೀರಿನ ಗುಣ ದ್ರವರೂಪ ಆದ ನೀರು, ದ್ರವರೂಪ ಇದ್ದ ಸಲುವಾಗಿ ಎದ್ರಗರ ಹಾಕಿದ್ರೆ ಅಂದ್ರೆ ಎದ್ರಾಗ ಹಾಕ್ತಿರಿ ಅದಕ್ಕೆ ದ್ರವ ಮಾಡ್ಕೊಳ್ಳೋರು. ಅದ್ರ ಸಲುವಾಗಿ ಈ ಶರೀರದೊಳಗೆ ಅಳಸನು ದ್ರವ ರೂಪ ಏನೇನದವ, ರಕ್ತದ ಮಜ್ಜದ ಮಾಂಸದ ಪಿತ್ತದ ಇವೆಲ್ಲ ಏನಾದವಲ್ಲ, ಇವು ಎದರಿಂದ ಇವು ಎದರದಾದವ ಅಂದ್ರ ಇವು ನೀರಿಂದ ಅದಾವ. ಬಹಳ ಮಜ್ಜ ಬಹಳ ಚಂದ ಬರ್ದು, ಅಸ್ಥಿ ಮಾಂಸ ನಾಡಿ ತ್ವಚ ಇವು ಭೂಮಿಯ ಅಂಶಗಳು ಅಂತ ಬರ್ದು ನಮ್ಮ ಸ್ವಾಮಿಗಳು ರೋಮಗಳವರೆಗೆ. ಇವು ಭೂಮಿಯ ಅಂಶ ಅದಾವ ಕೂದಲೆಲ್ಲ. ಮತ್ತೇನಪ್ಪ ಅಂದ್ರೆ ಶುಕ್ಲ ಶೋಣಿತ ಮೂತ್ರ ಲಲ್ಲಾರಸ ಇವು ಶ್ವೇದದ ಶ್ವೇದ ಜಲದ ಅಂಶಗಳು. ಎಟ್ಮಜರಿ ಶುಕ್ಲ ಶೋಣಿತ ಮೂತ್ರ ಲಲ್ಲಾರಸ ಶ್ವೇದ ಈ ಸಾಧವೇ ಬಾಯಾಗ ಲಲ್ಲಾರಸ ಹಿಡ್ಕೊಂಡು ರಕ್ತ ಹಿಡ್ಕೊಂಡು ಮಜ್ಜ ಮಾಂಸಾದಿಗಳು ಈ ಶರೀರದಾಗ ಏನಾದವಲ್ಲ ಇವೆಲ್ಲ ನೀರಿಂದವ ಅಂತ ತಿಳ್ಕೊ. ಶುಕ್ಲ ಶೋಣಿತ ಮೂತ್ರ ಲಲ್ಲಾರಸ ಶ್ವೇದ ಜಲದ ಅಂಶಗಳು. ಚಲನ್ ವಲನ ಧಾವನ ಪ್ರಸರಣ ಆಕುಂಚನ ವಾಯುವಿನ ಅಂಶಗಳು ಬರೆದ್ರು. ಬಹಳ ಚಂದ ಹೇಳಿದ್ರು ಅವರು. ಇದ್ರಾಗ ಗಾಳಿ ಇದೆ, ಗಾಳಿ ಇದ್ದಿದ್ರ ಎಲ್ಲರಿಗೂ ಗೊತ್ತದ ಡೇಕರಿಕೆ ಅದೆಲ್ಲ ಬರೋದು ಎಲ್ಲರಿಗೂ ಅನುಭವ ಅದ. ಶರೀರ ತುಂಬ ಗಾಳಿ ಅದಾವು, ಐದು ಪ್ರಕಾರ ಅದಾವು, ಹತ್ತು ಹೇಳ್ಯಾರ ಇಪ್ಪತ್ತೈದು ಹೇಳ್ಯಾರ, ಮುಖ್ಯವಾಗಿ ಐದು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಇವು ಐದು ಅದಾವು. ಆ ಐದು ಶರೀರದ ಕೆಲಸ ಮಾಡ್ಲತ್ತಾವ. ಪ್ರಾಣವಾಯು ಹೃದಯದೊಳಗಿದ್ದು ಲನ್ಸಿನ ಮೂಲಕ ಪಂಪ್ ಮಾಡಿ ರಕ್ತ ಶುದ್ಧಿ ಮಾಡ್ತದ, ಪ್ರಾಣವಾಯು ಅದದು. ಅಪಾನ ವಾಯುವು ಮಲಮೂತ್ರಗಳ ತ್ಯಾಗ ಮಾಡ್ತದ. ಉದಾನ ವಾಯು ಢೇಕರಿಕೆ ಶೀನು ಕೆಮ್ಮು ಬಿಕ್ಕಳಿಕೆಗಳು ಉತ್ಪನ್ನ ಮಾಡ್ತದ. ಸಮಾನ ವಾಯುವು ನಾಭಿಸ್ಥಾನದೊಳಗಿಟ್ಟು ಅನ್ನ ಎಲ್ಲ ಸಮರೂಪದಿಂದ ಹಂಚುತ್ತದೆ. ವ್ಯಾನ ವಾಯುವು ಶರೀರ ತುಂಬ ತಿರುಗ್ತದ ರಸ ತಗೊಂಡು. ವ್ಯಾನ ಸರ್ವ ಶರೀರಿಗ. ಅದರ ಸಲುವಾಗಿ ಈ ಶರೀರದೊಳಗ ಗಾಳಿ ಅದ ಎಷ್ಟು ಪ್ರಕಾರದ ಅಂದ್ರೆ ಮುಖ್ಯವಾಗಿ ಐದು ಹೇಳಿದ್ರು, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಐದು ಪ್ರಕಾರ ಗಾಳಿ ಅದ ಇದ್ರೊಳಗ. ಮತ್ತ ಅವು ಬೇರೆ ಅದಾವ, ನಾಗ ಕೂರ್ಮ ಕೃಕರ ದೇವದತ್ತ ಧನಂಜಯ ಅಂತ ಮತ್ತ ಅವು ಐದು ಉಪವಾಯುಗಳ ಅದಾವ.
ಅಂದಮೇಲೆ ಈ ಶರೀರದೊಳಗೆ ಗಾಳಿ ಅದ, ಆ ಮಹಾಗಾಳಿ ಅಂಶವೇ ಈ ಶರೀರದೊಳಗೆ ಗಾಳಿ ರೂಪದಿಂದ ಅದ. ಭೂಮಿ ಅಂಶನೇ ಘಟ್ಟಿ ಅದ ಇದ್ರೊಳಗೆ, ಈ ಶರೀರದ ಘಟ್ಟಿ ಇದ್ದಿದ್ದೆಲ್ಲ ಭೂಮಿದದ, ದ್ರವ ರೂಪದಿಂದ ಇದ್ದಿದ್ದೆಲ್ಲ ನೀರಿಂದದ, ಎಲ್ಲೆಲ್ಲಿ ಗಾಳಿ ಅದಲ್ಲ ಅದೆಲ್ಲ ಎದುರದ ವಾಯುವಿಂದದ. ಹಸಿವೆ ತ್ರಸ ಇವೆಲ್ಲ ಏನವ, ಇವು ಅಗ್ನಿದವ. ಅಗ್ನಿದದ ಒಳಗ ಅಗ್ನಿ ಎಲ್ಲ ತಿಂತದ ನೋಡಿ, ಸರ್ವಭಕ್ಷಕ ಅಂತ ಕರೆದಾರ. ಅಗ್ನಿಯದ ಒಳಗ ಶರೀರದೊಳಗ ಮುಟ್ಟಿ ನೋಡಿದ್ರೆ ಹಮೇಶ ಗರಂ ಇರ್ತದ, ಹಮೇಶ ಗರಂ ಇರ್ತದ. ತಣ್ಣಗೆ ಬಿದ್ಕೋತು ಬಂತಂದ್ರ ಕಾಲು ಹಿಡಿದೆ ನೋಡ್ತಾರ, ಮೊದಲು ಹೋಗಿ ಕಾಲಿ ಕೈ ಹಸರು ತಣ್ಣಗೆ ಬರ ಪತ್ತಿನಂಗೆ ಹತ್ತು ನಡೆದದ್ರಿ ಈಗ ಅಂತಾರ. ತಣ್ಣಗೆ ಬಿತ್ತಂದ್ರೆ ಮುಗಿದೋಯ್ತು, ಶರೀರ ಜಿಂದ ಇರಬೇಕಾದ್ರೆ ಬೆಂಕಿನೇ ಅದಕ್ಕೆ ಆಶ್ರಯದ. ಅಗ್ನಿ ಅಗ್ನಿ ಪಟು ಇರ್ತದ ಒಳಗ, ಅಗ್ನಿ ಯಾವಾಗೂ ಇರ್ತದ. ಶರೀರದ ಉಷ್ಣಾಂಶ 99, ಅದಕ್ಕಿಂತ ಹೆಚ್ಚಿಗೆ ಆಯ್ತಂದ್ರೆ ಜ್ವರ ಬಂದವ್ರಿ ಅಂತ ಹಾಸ್ಪಿಟಲ್ಗೆ ಹೋಗ್ತೇವೆ. ಅಗ್ನಿಯದ ಒಳಗ ಶರೀರದೊಳಗೆ ಅಗ್ನಿಯದ, ಗಾಳಿಯದ, ಈ ಶರೀರದೊಳಗ ದ್ರವ ಅದ, ನೀರದ, ಈ ಶರೀರದೊಳಗೆ ಭೂಮಿ ಅಂಶ ಅದ, ಈ ಶರೀರದೊಳಗೆ ಗಾಳಿ ಅದ, ಈ ಶರೀರದೊಳಗೆ ಅಗ್ನಿ ಅದ, ಈ ಶರೀರದೊಳಗೆ ಆಕಾಶ ಅದ. ಆಕಾಶ ಅಂದ್ರೆ ಕೊಳ್ಳು, ಆಕಾಶ ಅದ ಅಂತ ತಿಳ್ಕೊಂಡೆ ಬೆಕ್ಕಾಗಿದೆ ತಿನ್ರಿ, ನಗ್ನಾಕ್ ರೊಟ್ಟಿ ಒಳಗೆ ಹೋಗಿ ಸಮಾವೇಶ ಆಗ್ತಾವ. ಮತ್ತೆ ಜಾಗ ಇದ್ದಾಗೆ ಹೋಯ್ತಾವ, ಜಾಗ ಇಲ್ಲಾಂದ್ರೆ ಇಲ್ಲಿ ಹೋಗಿ ಒಳಗೆ ಒಳ್ಳದಂತೆ ಒಳಗೆ ಸೇರ್ತಾವು, ಇಲ್ಲಾಂದ್ರೆ ಎಲ್ಲಿಂದ ಹೋಗ್ಬೇಕ್ರಿ, ಕಿವ್ಯಾಗ ಒಳ್ಳದ ಅಂತೆ ಶಬ್ದ ಹೋಯ್ತದ, ಬಾಯಾಗ ಒಳ್ಳದ ಅಂತೆ ರಸಗುಲ್ಲ ಜಾಮೂನ್ ಹಾಕ್ಲಿಕ್ಕೆ ಬರ್ತದ ಒಳಗೆ. ವಿಚಾರ ಮಾಡಿ ನೀವು ಎಲ್ಲೆಲ್ಲಿ ಕೊಳ್ಳದ ಅದು ಆಕಾಶದ. ಇದಕ್ಕೆ ಬಿಟ್ಟರೆ ಶರೀರದಾಗ ಏನದ ಹುಡ್ಕೊಂಡು ಬರ್ರಿ ನೀವು. ಅದರ ಸಲುವಾಗಂತ ನಮ್ಮ ಶರೀರ ಇದು ಪಂಚಭೂತದಿಂದ ತಯಾರಾಗಿದದ, ಇದಕ್ಕೆ ಅನ್ನಮಯ ಕೋಶ ಅಂತಾರ. ಅನ್ನದಿಂದ ಬಂದ ಕಾಯ ನಿನ್ನದೇನೇನೋ, ನಾನು ನನ್ನದೆನ್ನದಿರೋ ಹೀನ ಮಾನವ ಅಂತ ತಿಳ್ಕೊಂಡು ಈ ಶರೀರಕ್ಕೆ ನಾ ಅನ್ನವನಿಗೆ ಹೀನ ಮನುಷ್ಯ ಅಂತ ಕರೆದರು, ಅವ ಜ್ಞಾನಿ ಅಲ್ಲ. ಅದ್ರ ಸಲ ಬಹಳ ಸುಂದರವಾದ ಮಾತನ್ನ ಹೇಳಿ, ಇದು ಏನಪ್ಪ ಅಂದ್ರೆ ಶರೀರ ಆತ್ಮ ಅಲ್ಲಪ್ಪ, ಅದಕ್ಕೆ ಬಿಟ್ಟ ಆತ್ಮ ಬ್ಯಾರೆ ಅದ ಅಂತ ತಿಳ್ಕೊಂಡು ಹೇಳಿದಾಗ ಅವ ಭಾರಿ ಚಂದ ಅಂದ, ಬಹಳ ಚಂದ ಐತ್ರಿ, ಶರೀರ ಆತ್ಮ ಅಲ್ಲ ಅಂದ್ರಿ ಅದು ಜಡ ಅದ, ಆದ್ರೆ ಉಳಿತೇನು ಅಂದ್ರೆ ನಮ್ಮಲ್ಲಿ ಮನಸ್ಸೊಂದದ, ಮನಸ್ಸಿಗರ ಆತ್ಮ ಅಂದ್ರೆ ಮನಸ್ಸಿಗೆ ಆತ್ಮ, ಮನಸ್ಸಿಗೆ ಆತ್ಮ ಅನ್ರಿ. ಈ ಶರೀರದೊಳಗೆ ಆತ್ಮ ಅದ ಅಂತೀರಲ್ಲ ನೀವು, ಈ ಆತ್ಮ ಏನು ಚಲನವಲನ ಮಾಡ್ತದ ಅಂತೀರೋ ಹೆಂಗಂತೀರೋ, ಗಮನಾಗಮನಗಳು ಅವನೋ ಇಲ್ಲ ಅದಕ್ಕೆ ಹೇಳಿ, ಹೊಗದ ಬರೋದು ಮಾಡ್ತದ ನಿಮ್ಮ ಆತ್ಮ? ಏನು ಒಂದೇ ಕಡೆ ಮೂಲೆಯಾಗಿ ಬಿದ್ದದ ಈ ಶರೀರದಾಗ ಎಲ್ಲಾರೋ? ಭಾಳ ಮಂದಿ ಅಂತಾರೆ ಆತ್ಮಕ್ಕೆ ಇಲ್ಲೇ ಈಟಿ ಅದ ಅಂತ, ಇಲ್ಲೇ ಈಟಿ ಅದ ಅಂತ ಆತ್ಮಕ್ಕೆ, ಇಟಿ ಈಟಿ ಅದ ಅಂತ ಇಲ್ಲೇ ಈಟಿ ಅದ ಅಂತ. ಅದು ಹೆಂಗಿರ್ತದೋ ಏನೋ ಯಾರಿಗೂ, ಅಲ್ಲೇ ಇತ್ತಂದ್ರೆ ಕಾಲಾಗ ಏನಾರ ಆದ್ರೂ ಗೊತ್ತಾಗದಿದ್ದಿಲ್ಲ, ಅದಕ್ಕೆ ಚೇತನನೇ ಇಲ್ಲಂದ್ರ ಚೇತನ ಅಖಂಡ ಶರೀರ ತುಂಬಾ ಇರ್ತದ. ಆತ್ಮ ಅಣು ಪ್ರಮಾಣ ಮಧ್ಯ ಪ್ರಮಾಣ ಎಲ್ಲ ಒಪ್ಪ್ಯಾರ, ಶರೀರ ತುಂಬಾ ಆತ್ಮ ಇರ್ತದ, ಇಲ್ಲದ ಇಲ್ಲಿಲ್ಲ ಅಂತಲ್ಲ, ಜೀವಾತ್ಮ ಶರೀರ ತುಂಬಾ ವ್ಯಾಪ್ತದ. ಅದರ ಸಲುವಾಗಿ ಆತ್ಮ ಗಮನಾಗಮನ ಮಾಡ್ತದ ಇಲ್ಲೋ, ಹೋಗದ ಬರೋದ್ ಮಾಡ್ತದ ಇಲ್ಲೋ, ತಿರುಗಾಡದ ಮಾಡ್ತದ ಅಂದ್ರೆ ಗಾಳಿನೂ ತಿರುಗಾಡ್ತದ, ಗಾಳಿ ಜಡ ಅದ, ಗಮನಾಗಮನ ಮಾಡ್ತದ ಅಂದ್ರೆ ನಿಮ್ಮ ಆತ್ಮ ಜಡ ಅನ್ಬೇಕಾಗ್ತದ. ಏ ಗಾಳಿ ಗಮನಾಗಮನ ಮಾಡಲ್ದ್ಯಾಕ್ರಿ, ಅದಕ್ಕೆ ತಿಳುವಳಿಕೆ ಇಲ್ಲ. ಗಮನಾಗಮನ ಮಾಡಬೇಕು, ತಿಳ್ಕೋಬೇಕು. ಈ ಶರೀರದಾಗ ಒಂದದ ತಿರುಗಾಡ್ತದನು ತಿಳ್ಕೊತದನು ಅದು ಮನಸ್ಸು. ಶರೀರದೊಳಗ ಮನಸ್ಸು, ಕಣ್ಣಾಗ ಬಂದು ರೂಪ ತಿಳ್ಕೊತದ, ಕಿವಿಯೊಳಗೆ ಬಂದು ಶಬ್ದ ತಿಳ್ಕೊತದ, ನಾಲ್ಗಿಯೊಳಗೆ ಬಂದು ರಸ ತಿಳ್ಕೊತದ, ಮೂಗಿನೊಳಗೆ ಬಂದು ಏನಪ್ಪ ಅಂದ್ರೆ ಸುಗಂಧ ದುರ್ಗಂಧ ತಿಳ್ಕೊತದ. ಮನಸ್ಸು ಕಣ್ಣಿನ ಜೊತೆ ಮನಸ್ಸು ಇತ್ತಂದ್ರ ರೂಪದ ಜ್ಞಾನ ಆಗ್ತದ, ಇದಕ್ಕೆ ಆಗಂಗಿಲ್ಲ. ಕಣ್ಣಿಗೆ ಒಂದು ವೇಳೆ ರೂಪದ ಜ್ಞಾನ ಆಗದಿತ್ತಂದ್ರ ಕೆಲವೊಂದು ಜನ ನಿದ್ದಿದಾಗ ಕಣ್ಣು ತೆರೆದೆ ಮುಗೋತಾರೆ, ಅವರಿಗೆಲ್ಲ ಕಾಣಿಸ್ಬೇಕಿತ್ತು, ಮನಸ್ಸು ಒಳಗೆ ಹೋಗ್ಯಾರ, ಏನು ಗೊತ್ತಾಗಂಗಿಲ್ಲ. ನಾಲ್ಗೆ ಜೊತೆಗೆ ಮನಸ್ಸಿದ್ದರೆ ರಸದ ಜ್ಞಾನ ಆಗ್ತದ, ಕಣ್ಣಿನ ಜೊತೆಗೆ ಮನಸ್ಸಿದ್ದರೆ ರೂಪದ ಜ್ಞಾನ ಆಗ್ತದ, ಕಿವಿಯ ಜೊತೆಗೆ ಶ್ರವಣೇಂದ್ರಿಯ ಜೊತೆಗೆ ಮನಸ್ಸಿದ್ದರೆ ಶಬ್ದದ ಜ್ಞಾನ ಆಗ್ತದ. ಅದರ ಸಲುವಾಗಿ ಮನಸ್ಸು ಇಂದ್ರಿಯದೊಳಗೆಲ್ಲ ತಿರುಗ್ತದ. ಬಹಳ ಚಂದ ಷಣ್ಮುಖ ಶಿವಗಳು ಹೇಳಿದ್ರು, ಮನವೆಂಬ ಮರಕಟನು ತನುವೆಂಬ ವೃಕ್ಷವನೇರಿ, ಇಂದ್ರಿಯಗಳೆಂಬ ಶಾಖೆಗೆ ಶಾಖೆಗೆ ಹಾರಿ, ವಿಷಯಗಳೆಂಬ ಹಣ್ಣು ಫಲಂಗಳ ಗ್ರಹಿಸಿ, ಭವನತ್ತ ಮುಖವಾಗಿ ಹೋಗುತ್ತಿರ್ತೇನಯ್ಯ ಅಂತ ಹೇಳುವಂತ ಸಂದರ್ಭದೊಳಗ ಮನಸ್ಸು ಎಲ್ಲಾ ಇಂದ್ರಿಯದೊಳಗ ತಿರುಗ್ಯಾಡ್ತದ, ತಿರುಗ್ಯಾಡಿ ತಿಳ್ಕೊತದ. ಕಣ್ಣಾಗ ಬಂತಂದ್ರೆ ರೂಪ ತಿಳ್ಕೊತದ, ಕಿವ್ಯಾಗ ಬಂತಂದ್ರೆ ಶಬ್ದ ತಿಳ್ಕೊತದ, ನಾಲ್ಗಿಗೆ ಬಂತಂದ್ರೆ ರಸ ತಿಳ್ಕೊತದ, ಮೂಗಿಗೆ ಬಂತಂದ್ರೆ ಗಂಧ ತಿಳ್ಕೊತದ, ಚರ್ಮದೊಳಗುಳಿದ ಮೃದು ಕಠಿಣ ತಿಳ್ಕೊತದ. ಮನಸ್ಸೇ ಎಲ್ಲಾ ತಿಳ್ಕೊತದ, ಆಮೇಲೆ ಎಲ್ಲಾ ಕಡೆ ತಿರುಗ್ತದ. ಜಾಗ್ರದ ಅವಸ್ಥೆಯೊಳಗ ನೇತ್ರ ಸ್ಥಾನದೊಳಗದ,
ಸ್ವಪ್ನಾವಸ್ಥೆಯೊಳಗ ಕಂಠಸ್ಥಾನದೊಳಗದ, ಸುಸುಪ್ತಿ ಅವಸ್ಥೆಯೊಳಗ ಹೃದಯ ಸ್ಥಾನದೊಳಗದ, ಸ್ಥೂಲ ಶರೀರದಾಗೂ ಅದೇ ಅದ. ಸ್ಥೂಲ ಶರೀರದಿಂದ ಸೂಕ್ಷ್ಮ ಶರೀರ ಹೋಯ್ತದ, ಸೂಕ್ಷ್ಮ ಶರೀರದಿಂದ ಕಾರಣ ಶರೀರ ಹೋಯ್ತದ, ಮತ್ತ ಕಾರಣ ಶರೀರದಿಂದ ಸೂಕ್ಷ್ಮ ಶರೀರಕ್ಕೆ ಬರ್ತದ, ಸೂಕ್ಷ್ಮ ಶರೀರದಿಂದ ಸ್ಥೂಲ ಶರೀರಕ್ಕೆ ಬರ್ತದ. ಮೂರು ಶರೀರ ಒಂದ್ರಾಗೊಂದು ಕೊಲ್ಲಿ ಇದ್ದಂಗ, ನಾನು ನಿನ್ನೆ ಹೇಳಿ ನಿಮ್ಗ, ಒಂದ್ರಾಗೊಂದು ಕೊಲ್ಲಿ ಇದ್ದಂಗವ, ಒಳಗೆ ಹೋಯ್ತದ ಹೊರಗೆ ಬರ್ತದ, ಒಳಗೆ ಹೋಯ್ತದ ಹೊರಗೆ ಬರ್ತದ, ಸಂಚಾರನು ಮಾಡ್ತದ, ಅಲ್ಲಲ್ಲಿಂದ ವಿಷಯನೂ ಅನುಭವ ಮಾಡ್ತದ. ಅದರ ಸಲುವಾಗಿ ವಾಯುವಿನಂಗ ಇದು ಜಡ ಅಲ್ಲ. ಇದು ಏನದ ಅಂತ ಕೇಳಿದ್ರೆ ತಿರುಗುತ್ತಾದ ಮೂರು ಅವಸ್ಥೆಯೊಳಗ, ಮೂರು ಅವಸ್ಥೆಯೊಳಗೆ ತಿರುಗಿ ಮೂರು ಅವಸ್ಥೆಗಳ ವಿಷಯಗಳನ್ನು ಅನುಭವ ಮಾಡುವುದರಿಂದ ಮನಸ್ಸಿಗೆ ಆತ್ಮಾನವೇ, ಮನಸ್ಸಿಗೆ ಆತ್ಮಾನವೇ. ಬಹಳ ಅನುಪಮವಾದ ಮಾತುಗಳನ್ನು ನಾವು ಇಷ್ಟೊತ್ತು ಕೇಳಿ ಬಹಳ ಟೈಮ್ ಆಗ್ಯದ, ಅದು ನಾಳೆ. ವಿಜಯ್ ರೆಕಾರ್ಡಿಂಗ್ ಸರ್ವಿಸಸ್, ದಾಜಿಬಾನ್ ಪೇಟ್, ಹುಬ್ಬಳ್ಳಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.